ನಿಮ್ಮ ಎಂಪಿ ಯಾರಾದ್ರೆ ಉತ್ತಮ? ಕುಮಾರಸ್ವಾಮಿ ಮೇಡಮ್. ಸುಮಲತಾ ಆದ್ರೆ ಬೆಸ್ಟ್. ಮುಖ ನೋಡ್ಕೊಂಡೇ ಓಟ್ ಹಾಕ್ತೀವಿ. ಅವ್ರ ಕೆಲಸ ಮಾಡ್ಲಿ ಮಾಡದೇ ಹೋಗ್ಲಿ, ಕುಮಾರಸ್ವಾಮಿ ಅಲ್ದೇನೆ ಬೇರೆ ಯಾರೇ ಇಟ್ ವಿಲ್ ಬಿ ಈಸಿ ವಾಕ್ ಓವರ್ ಟು ದಿ ಕಾಂಗ್ರೆಸ್. ಸಿದ್ದರಾಮಯ್ಯ ಯಾವ ಕಾಲ ಇಡ್ತಾರೆ ಅವ್ ಬರೀ ಬರಗಾಲ, ಮಳೆ ಇಲ್ಲ ಬೆಳೆ ಇಲ್ಲ. ಕಾಂಗ್ರೆಸ್ ನಲ್ಲಿ ಗ್ಯಾರಂಟಿ ಅವ್ರು ಕೊಟ್ಟಿರೋದು 30% ಜನಕ್ಕೆ. ರೈತರಲ್ಲಿ ನಿಂದಗಿರೋ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲಿ ನಿಂದಗಿರುತ್ತೆ ಮೇಡಮ್? ಯಾರು ಫ್ರೀ ಕೇಳಿಲ್ಲ, ಇವ್ರು ಫ್ರೀ ಕೊಟ್ಬಿಟ್ಟು ಅಗಲ ತರಡೆ ಹೊಡಿತಾ ಇರೋದು. ಶೋಷಣ ಫ್ರೀ ಕೊಟ್ಟದ್ರೆ ಉಂಟಾ ಇದ್ವಾ? ಓದಿ ಹಾಕಿ ಬಿಟ್ರು ದಟ್ ಯಾರು ಗೊತ್ತಾ ಇಲ್ಲ, ಯಾರ್ದೋ ಫೋನ್ ನಂಬರ್ ಬರ್ಕತ್ತಾರೆ, ಯಾರಿಗೋ ಸೇಲ್ ಆಯ್ತು. ಅದಕ್ಕೆ ಗ್ಯಾರಂಟಿನೇ ನಮ್ಗೆ ನರೇಂದ್ರ ಮೋದಿ, ಇನ್ಯಾವ ಗ್ಯಾರಂಟಿನ ನಮ್ಮ ಹತ್ರ ಎಲ್ಲೂ ವರ್ಕ್ ಆಗಲ್ಲ. ಸ್ಟಾರ್ ಚಂದ್ರು ಅಂತ ಈಗ ನಮ್ಗೆ ಸ್ವಲ್ಪ ಒಂದ 2-3 ತಿಂಗಳಿಂದ ಅಷ್ಟೇ ನಮ್ಗೆ ಎಲ್ಲ ಗೊತ್ತಾಗಿರೋದು. ನಿಮ್ಮ ಎಂಪಿ ಯಾರಾಗಬೇಕು ಸರ್? ನಮ್ಮ ಎಂಪಿ ಕುಮಾರಸ್ವಾಮಿ ಆಗಬೇಕು. ಆಮೇಲೆ ಏಕೆ ಅಂದರೆ ಕುಮಾರಸ್ವಾಮಿ ಅಲ್ದೇ ಬೇರೆ ಯಾರೇ ನಿಂತರುವೆ ಇಟ್ ವಿಲ್ ಬಿ ಈಸಿ ವಾಕ್ ಓವರ್ ಟು ದಿ ಕಾಂಗ್ರೆಸ್. ಈವನ್ ಪುಟ್ರಾಜ್ ನಿಂತರೂ ಈಸಿ ವಾಕ್ ಓವರ್, ಕಾಂಗ್ರೆಸ್ಸೇ ಆಗ ಬಂದುಬಿಡ್ತದೆ. ಅಂದರೆ ಕುಮಾರಸ್ವಾಮಿ ಅವ್ರ ನಿಖಿಲ್ ಅವ್ರು ಇಲ್ಲಿ ಸೋತಿದ್ದಾನೆ, ಇಲ್ಲಿ ಗೆದ್ದು ಕಳಿಸ್ಕೊಡ್ಬೇಕು ಅನ್ನೋ ಉದ್ದೇಶ ನಮ್ಮದು. ನಿಖಿಲ್ ಕುಮಾರಸ್ವಾಮಿ ಅವರೇ ಆಗಬೇಕು. ಸರ್ ನೀವು ಹೇಳಿ, ನಿಮ್ಮ ಎಂ ಪಿ ಯಾರಾಗಬೇಕು? ನಮಗೆ ಸುಮಲತಾ ಆಗಬೇಕು ಮೇಡಮ್. ಸರ್ ಇನ್ನೊಂದು ವಿಚಾರ ಏನು ಅಂತಂದರೆ, ಸುಮಲತಾ ಅವರ ಬಗ್ಗೆ ಅಭಿವೃದ್ಧಿ ಮಾಡಿದ್ದಾರೆ ಅಂತಲೂ ಹೇಳ್ತಾರೆ, ಅಭಿವೃದ್ಧಿ ಆಗಿಲ್ಲ ಅಂತಲೂ ಹೇಳ್ತಾರೆ, ಯಾಕೆ ನೀವು ಪರ್ಟಿಕ್ಯುಲರ್ ಆಗಿ ಸುಮಲತಾ ಅಂತ ಹೇಳ್ತೀರಿ? ಅಭಿವೃದ್ಧಿ ಆಗಿಲ್ಲ ಅಂತ ಎಲ್ಲೆಲ್ಲ ಆಗಿಲ್ಲ ಅಂತ ಕೆಲವ್ರಿಗೆ ಗೊತ್ತಿಲ್ಲ. ಈಗ ಅವರು ಲೀಸ್ಟ್ ಔಟ್ ಕಳಿಸಿದ್ದಾರೆ ಎಲ್ಲೆಲ್ಲ ಆಗಿದೆ. ಈಗ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಕೇಂದ್ರೀಯ ವಿದ್ಯಾಲಯ ಆಗಿರ್ಬೋದು, ಸುಮಾರು 25 ಕೋಟಿ ಖರ್ಚು ಮಾಡಿ ಕೇಂದ್ರೀಯ ವಿದ್ಯಾಲಯ ಹೆಂಗಿತ್ತು ಅಂದರೆ ಮೊದಲು ಅದನ್ನು ಸುಮ್ಮನೆ ಕೈಯಲ್ಲಿ ಹಿಂಗೆ ತಟ್ಟಿದ್ರೆ ಬಿದೋಗೋದು ಗೋಡೆ. ಅದನ್ನು ಇವತ್ತು ಬಿ ಹೊಸೂರಿನಲ್ಲಿ 25 ಕೋಟಿ ಖರ್ಚು ಮಾಡಿ ಕೇಂದ್ರದಿಂದ ಫಂಡ್ ತಂದು ಮಾಡಿದ್ದಾರೆ. ಆಮೇಲೆ ಮಂಡ್ಯ ರೈಲ್ವೆ ಸ್ಟೇಷನ್ನು ಅಬೌವ್ 60 ಇಯರ್ಸ್ ಮೇಲೆ ಇರೋರು ಇದ್ರಲ್ಲಿ ಹೋಗೋಂಗೆ ಮಾಡಿದ್ದಾರೆ, ಸುಮಾರು ಮಾಡಿದ್ದಾರೆ. ಎಲಿವೇಟ್ರು ಮಾಡಿರೋದೇನಿಲ್ಲ, ಅದು ಪ್ರತಿಯೊಂದು ರಾಮನಗರದಿಂದ ಹಿಡಿದು ತಿರ್ಗಾ ಇದು ಕೆಂಗೇರಿಂದ ಹಿಡಿದು ಮೈಸೂರುವರೆಗೂ ಆಗಿರುವಂಥದ್ದು ಮೋದಿ ಇದರಿಂದ ಆಗಿರೋದು. ಅದು ಇಡೀ ದೇಶದಲ್ಲಿ ಯಾರೇನು ಇದು ಮಾಡಬೇಕಾದೇನಿಲ್ಲ. ಇವರು ಪ್ರತಾಪ್ ಸಿಂಹರು ಕೆಲಸ ತಂದು ಮಾಡಿದ್ರು, IVTO ಇರೋ ರೋಡಿಂಗ್ ಮಾಡ್ತಾವ್ರೆ, ಅವೆಲ್ಲ ಮಾಡ್ತಾ ಇದ್ದಾರೆ. MP ಕೇಂದ್ರದಿಂದ ಫಂಡ್ ತಂದು ಮಾಡೋರು ಅಂತ ಹೇಳಿದ್ ನಾನು ಅಲ್ವಾ? ಕೇಂದ್ರದಿಂದ ಅವರೇನು ಅವ್ರ ಮನೆಯಿಂದ ತಂದು ಮಾಡಿಲ್ಲ, ಕೇಂದ್ರದಿಂದ ಏನೇನು ಆಗಿಲ್ಲ, ಕೆಲಸ ಏನೇನು ಆಗಿದೆ ಅಂತ ಹೇಳ್ತಾ ಇರೋದು ನಾನು. ತಂದು ಎಲ್ಲ ಮಾಡಿದ್ದಾರೆ, ಕೇಂದ್ರದ ಅನುದಾನ ತಂದು ಮಾಡ್ತಾ ಇದ್ದಾರೆ. ಸಪೋರ್ಟೆಡ್ ಬೈ ಮೋದಿ, ಆಲ್ ದಿ ಸಪೋರ್ಟ್ ಹ್ಯಾಸ್ ಗಿವನ್ ಟು ದಿ ಸುಮಲತಾ ಆ್ಯಸ್ ಎ ಪಾರ್ಲಿಮೆಂಟ್ ಮೆಂಬರ್. ಸಿ ಹ್ಯಾಸ್ ಡನ್ ಸಮ್ ವರ್ಕ್, ಬಟ್ ನೌ ಶಿ ಕೆನಾಟ್ ಕಮ್. ಈವನ್ ಇಫ್ ಯು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಲ್ಸೋ ಶಿ ವಾಂಟ್ ವಿನ್, ಆರ್ ಇಫ್ ಯು ಗೆಟ್ ಟಿಕೆಟ್ ಫ್ರಮ್ BJP ಆಲ್ಸೋ ಶಿ ವಿಲ್ ನಾಟ್ ವಿನ್. ಸರ್ ನೀವೇ ಹೇಳಿದ್ರಿ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತ, ಇವರು ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಸುಮಲತಾ ಅವರಿಂದ. ಏನು ಅಷ್ಟೇನು ಆಗಿಲ್ಲ ಮೇಡಮ್ ಅವರ, ಏನು ಒಂದು 40% ಆಗಿರ್ಬೋದು ಕೆಲಸ, ನಮ್ಮ ಕಣ್ಣು ಮಟ್ಟಕ್ಕೆ 40% ಆಗೈತೆ. ಈಗ ನೀವೆಲ್ಲ ನೋಡ್ಕೊ ಬಂದ್ರಲ್ಲ ಟಿವಿ ನ್ಯೂಸು, ಈಗ ಎಂಥವ್ರು ಕೆಲಸ ಮಾಡಿ, ಪ್ರತಾಪ್ ಸಿಂಹರು ಎಂಥ ಕೆಲಸ ಮಾಡಿದ್ದಾರೆ, ಹಾಂ ಅವ್ರು ಕೆಲಸ ಮಾಡೋಕ್ಕಾಯ್ತದ ಇವ್ರ ಕೈಲಿ ನೋಡ, ಈಗ ಟಿಕೆಟೇ ಸಿಗ್ಲಿಲ್ಲ ಅವ್ರಿಗೆ ಪಾಪ. ಅವ್ರ ಅಭಿಮಾನಿಗಳು ಅವ್ರ 4 ಜನ ಹತ್ರ ಹೋಗಿ ನಾವೇ ನಮ್ಮ ಊರಲ್ಲಿ ಒಂದು ಫಂಕ್ಷನ್ಗೆ ಏನೋ ಒಂದು ಕುಡಿಯೋ ನೀರಿಗೆ ಒಂದು ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿದ್ವಿ. ಅವ್ರು ಬೇಲೂರು ಸಂಸ್ಕಲ್ಲ ಅವ್ರಿಂದ ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು, ಏನು ಆಗಲಿಲ್ಲ. ಇಂಥವ್ರು ಮಾಡ್ಬಿಟ್ಟು ನಾವು ಹಾಕಿದ್ವಿ, ಓಟ್ ಹಾಕುವಾಗ ನಾವೆಲ್ಲ ಮಾಡಿದ್ವಿ, ಅಂಬರೀಷ್ ಅಣ್ಣನ ಭಕ್ತತ್ವ ಅಂತ ಮಾಡಿದ್ದೀವಿ. ಒಂದು ಕೆಲಸ ಕೇಳಬೇಕಾದ್ರೆ ಅವ್ನ ಕರ್ಕೊಂಬ ಇವ್ರು ಕರ್ಕೊಂಬ ಅನ್ನೋದು ಯಾವುದು ಮೇಡಮ್ ಅವರೇ? ಪ್ರತಿಯೊಬ್ಬರಿಗೂ ಕೆಲಸ ಮಾಡ್ತಾನೆ, ಅವ್ರು ಲೀಡ್ರು. ಅವತ್ತು ಸರ್ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 5 ವರ್ಷ MLA ಆಗಿರ್ತಾರೆ ಅವರು, 100% ಮಾಡೋಕ್ಕಾಗಲ್ಲ ಅಲ್ವಾ? ಹಾಗೆ ಈಗ 5 ವರ್ಷ ಅವ್ರು ಏನು ತೊಗೊಂಬರ್ಬೇಕು ಫಂಡು, ಕೇಂದ್ರದಿಂದ ಏನು ಫಂಡ್ ತಂದು ಮಾಡಬೇಕು ಅದನ್ನು ಮಾಡಿದ್ದಾರೆ. ಫುಲ್ಫಿಲ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ, ನಾಟ್ ಇವನ್ MLA ಆಲ್ಸೋ ಅಲ್ವಾ? ಸುಮ್ಮನೆ ದೋಷಾರೋಪ ಮಾಡೋದು. ಕೆಲವ್ರಿಗೆ ಮಾತ್ರ ಸೀಮಿತವಾಗಿಬಿಟ್ಟಿದ್ದಾರೆ ಯಾರು ವರ್ಕರ್ಸ್ ಬಗ್ಗೆ, ಒಂದು 4 ಜನ ಇದ್ದಾರೆ ಅವರೇ ಕಾಣೋದು ನೋಡಿ ಯಾವಾಗಲೇ. ರೈಲ್ವೆ ನಿಲ್ದಾಣದ ಬಗ್ಗೆ ಏನು ಹೇಳಿ ಮೇಡಮ್? ಇನ್ನು ಯಾರು ಕಾಣಲ್ಲ, ಅವ್ರು ಮಾತ್ರ ಶಶಿರ್ ಸೋಮಶೇಖರ್ ಮತ್ತೆ ನಾಷ್ಟ 4 ಜನ ಅವರು ಸೀಮಿತ. ಯಾಕೆಂದ್ರೆ ಅವ್ರು ಎಲ್ಲ ಯಾಕೆ ಇಡೀ ಮಂಡ್ಯ ಜನಕ್ಕೆ ಅವರೇ ಸೀಮಿತ ಓಟ್ ಹಾಕೋರು. ಇನ್ಯಾರು ಇಲ್ಲ, ನಾವ್ಯಾರು ಓಟ್ ಹಾಕಿಲ್ಲ ಪಾಪ ಎಮ್ಮಂಗೇಲಕ್ಕೆ. ನೀವು ಹೇಳಿದ್ರಲ್ಲ ಸರ್ ನಾವು ಓಟ್ ಹಾಕಿದ್ದೀನಿ ಅಂತ. ಅವಾಗ ಓಟ್ ಹಾಕಿದ್ದೀವಿ ಅಲ್ಲ, ನಾವು ಹೇಳ್ತಾ ಅವ್ರು 4 ಜನ ಇರೋರು, ಅವ್ರು 4 ನಿಮ್ದು ಇರ್ಸೋ ಅವ್ರಿಗೆ ಲೀಡ್ರ್ ಓಟ್ ಹಾಕಿರೋರು, ಇನ್ನು ಬಾಕಿಯವ್ರು ಯಾರು ಓಟ್ ಹಾಕಿಲ್ಲ ಅಂತ. ಸರ್ ಈ ವಿಚಾರವಾಗಿ ಅವ್ರು ಏನು ಹೇಳ್ತಾವ್ರೆ 4 ಜನದಿಂದ ಇದಾಗ್ತದೆ ಅಂತ ಅವ್ರು ಹೇಳಿ ಸತ್ಯ.
ಈಗ ಅವ್ರು ನಾಲ್ಕು ಜನ ಏನು ಹೇಳಿದ್ದಾರೆ ಸುಮಲತಾರ್ಗೆ, ನಾವು ಗೆಲ್ಸ್ಕೊಬಂದೋ ನಾವು ಗೆಲ್ಸ್ಕೊಬಂದೋ ನಾವು ಗೆಲ್ಸ್ಕೊಬಂದೋ, ಅದೇ ನಾಲ್ಕು ಜನ ಈ ಸಲ ಗೆಲ್ಸ್ ಕಳ್ಸಿದ್ರೆ ಅವ್ರನ್ನ ನಾವು ಒಪ್ಕೋತೀವಿ ಅಂತ ಅವರ ವಾದ ಅಷ್ಟೇ. ಇನ್ನೇನು ಅಂದರೆ ಈಗ ಸೀನಿಯರ್ ಸಿಟಿಸನ್ ಏನಿದ್ದಾರೆ 60 ವರ್ಷದ ಪಟ್ಟ ಜನಾಂಗ ನಮ್ಮ ಭಾರತದಲ್ಲಿ, ಅಷ್ಟು ಓಟು ಮೋದಿಗೇನೆ. ಬಟ್ ನಮ್ಮ ಯೂತಲ್ಲಿ 100% ಹುಡುಗ ಯುವಕರು ಏನಿದ್ದಾರೆ 100% ಮೋದಿಗೆ ಓಟ್ ಬಿಟ್ಟು ಇನ್ನು ಯಾವ್ರಿಗೂ ಓಟ್ ಮಾಡಲ್ಲ ನಮ್ಮ ಯುವಕರು ಅಷ್ಟೇ. ಇನ್ನೊಂದು ಪಾಯಿಂಟ್, 100% ಯುವಕರಲ್ಲಿ ಏನಿದ್ರೆ ಯೂತ್ ಓಟು ಅವ್ರದ್ದು ಒಂದು ಓಟ್ ಬಿಟ್ಟು ಯಾರು ಮೋದಿ ಬಿಟ್ಟು ಇನ್ನೊಬ್ರಿಗೂ ಓಟ್ ಬಿಡಲ್ಲ, ಇದು ಗ್ಯಾರಂಟಿ. ಯಾಕೆ ಸರ್ ಮೋದಿ ರಾಜ್ಯ ಆಗಲಿ ಯಾವ ಇಡೀ ಇದರಲ್ಲೇ ಆಗಲಿ ಮೋದಿ ಬಿಟ್ಟು ಯಾರಿಗೂ ಓಟ್ ಬಿಡಲ್ಲ? ಯಾಕೆ ಸರ್ ಮೋದಿ, ಯಾಕೆ ಸರ್ ಯೂತ್ಗಳಿಗೆ ಒಂದು ಬೆಂಬಲ ಆಗಿ ಒಬ್ಬ ಪ್ರಧಾನಿ ಒಬ್ಬ ಇದರಲ್ಲಿ ಗತ್ತಾಗಿ ಬಾಳ್ತಾ ಇರೋದ್ರಿಂದ ಅವ್ರು ಬಿಟ್ಟರೆ ಇನ್ನು ಯಾರೂ ಇಲ್ಲ. ಹಾಗಾದರೆ JDS BJP ಮೈತ್ರಿಯಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವು ಮೋದಿ ಅವ್ರ ಮುಖ ನೋಡ್ಕೊಂಡೆ ಓಟ್ ಹಾಕ್ತೀರಾ? ಮೋದಿ ಮುಖ ನೋಡ್ಕೊಂಡೆ ಓಟ್ ಹಾಕ್ತೀವಿ. ಅವ್ರ ಕೆಲಸ ಮಾಡಲಿ ಮಾಡದೇ ಹೋಗಲಿ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ನಮಗೆ ಮೋದಿನೇ ಒಳ್ಳೆ ಗನ್ಮ್ಯಾನ್. ರಾಹುಲ್ ಗಾಂಧಿ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ರಾಹುಲ್ ಗಾಂಧಿ ಬಂದು ಕೆಲಸ ನೋಡೋಕ್ಕೆ ಯೂತ್ ನೋಡೋಕ್ಕೆ ಅವ್ರು ಯೂತ್ ಥರ ಇದ್ದಾರೆ, ಬಟ್ ಕೆಲಸದಲ್ಲಿ ಯೂತ್ ಥರ ಮಾಡ್ತಾ ಇಲ್ಲ, ಮೋದಿ ಯೂತ್ ಥರ ಮಾಡ್ತಾ ಇದ್ದಾರೆ. ಸರ್ ಏನಂದ್ರೆ ಅವ್ರಿಗೆ 55 ಆಯ್ತಾ ಬಂದು ಯೂತ್ ಅಂದ್ರೆ ಎಷ್ಟು ಎಷ್ಟು ಇರ್ಬೇಕು ಹೇಳಿ. ಅವನು ಇನ್ನು 30 ವರ್ಷ ಆದ್ರೂ ಅವ ಯು ವಾಂಟ್ ಬಿಕಮ್ ಪ್ರೈಮ್ ಮಿನಿಸ್ಟರ್ ಮುಗ್ದೋಯ್ತು ಅವ್ರ ಫ್ಯಾಮಿಲಿ ಕ್ಲೋಸ್. ಈಗ ಅವರು ಈ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅವನೇನು ಯೂತ್ ಈಗ ಮೋದಿ ಕೊಟ್ಟಿರೋ ಗ್ಯಾರಂಟಿ ಬೇರೆ, ಈಗ ರಾಹುಲ್ ಗಾಂಧಿ ಕೊಡ್ತಾ ಇರೋ ಗ್ಯಾರಂಟಿ ಬೇರೆ. ಆ 5 ಗ್ಯಾರಂಟಿ ಮೇಲೆ ಬಂದರೂ ಬರ್ಬೋದು, ಅದನ್ನು ಯಾರು ಏನು ಹೇಳೋಕ್ಕಾಗಲ್ಲ. 5 ಗ್ಯಾರಂಟಿ ಎಷ್ಟು ಮುಖ್ಯ ಅಂದರೆ ಜನಕ್ಕೆ ಅದು ರೀಚ್ ಆಗಬೇಕು. ನಿಮ್ಗೆ ಇಷ್ಟ ಆಯ್ತಾ, ನಿಮ್ಗೆ ಬಂದು ಸೇರ್ತಾ ಇದೆಯಾ ಹೇಗೆ? ಎಲ್ಲಿಗೆ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂಥ ಗ್ಯಾರಂಟಿಗಳು? ಅದು ಅದರಲ್ಲಿ 2 ಮಾತಿಲ್ಲ, ಬಂದು ಸೇರ್ತಾ ಇದೆ. ಇವನ್ ನಮ್ಮ ಮಿಸ್ಸಸ್ಗೂ ಬಂದು ಸೇರ್ತಾ ಇದೆ. ಅಗತ್ಯ ಇತ್ತು ಅಂದರೆ ಎಲ್ಲರಿಗೂ ಇದೆ ಅಗತ್ಯ. ಈಗ BJP ಅವ್ರಿಗೂ ಇದೆ, ದಳದವ್ರಿಗೂ ಇದೆ, ಕಾಂಗ್ರೆಸ್ನವ್ರಿಗೂ, 3 ಪಕ್ಷದವ್ರಿಗೂ ಅಗತ್ಯ ಇದೆ. ಹಂಗನ್ಬಿಟ್ಟು ನಂಗೆ ಬೇಡ ಅಂತಾರೆ ಅವರು, BJP ಅವ್ರು ಬೇಡ ಅಂತಾರ, ದಳದವ್ರು ಬೇಡ. ಈಗ ನಾವು ಫ್ರೀ ಕೊಡಿ ಅಂತ ಕೇಳಿರಲಿಲ್ಲ. ಫ್ರೀ ಕೊಟ್ಬಿಟ್ಟು ಕರೆಂಟ್ ಬಿಲ್ ಫ್ರೀ ಕೊಟ್ಬಿಟ್ಟು ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ದಿನಸಿ ತಿನ್ನೋ ದಿನಸಿ ಮೇಲೆ ಜಾಸ್ತಿ ಮಾಡಿದ್ದಾರೆ. ಜನ ಯಾರು ಫ್ರೀ ಕೇಳಿದರು? ಆಮೇಲೆ ನಾವು ಡ್ರಿಂಕ್ಸ್ ಮೇಲೆ 3 ಸರಿ ಮಾಡಿದ್ದಾರೆ ಒಂದು ವರ್ಷಕ್ಕೆ ಬಜೆಟ್ಟು, ಬಜೆಟಲ್ಲಿ ಮಾಡ್ತಿರುವಾಗ ಈಗ 3 ಸರಿ ಮಾಡಿದ್ದಾರೆ. ಇವ್ರದ್ದು ವರ್ಷಕ್ಕೆ 3 ಬಜೆಟ್ ಆದಂಗೆ ಆಯಿತು. ಡ್ರಿಂಕ್ಸ್ಗೆ ಜಾಸ್ತಿ ಮಾಡಿದರೆ ಯಾರು ಜನ ಫ್ರೀ ಕೇಳಿದ್ರು? ಇವ್ರಿಗೆ ಯಾರ್ಯಾರು ಒಬ್ಬರು ಕೇಳಿದ್ರ ಫ್ರೀನ? ಯಾರೂ ಕೇಳಿಲ್ಲ. ಆಮೇಲೆ ಅಪ್ಡೇಟು 20 ರೂಪಾಯ್ದು ಮಾಡ್ತಿದ್ರು. ಈಗ 100 ರೂಪಾಯ್ದು 120 ರೂಪಾಯ್ದು ಮಾಡಿಸ್ಬೇಕು ಮಿನಿಮಮ್ಮು, 20 ರೂಪಾಯ್ದು 100 ರೂಪಾಯ್ದು ಮಾಡಿಸಿದ್ರೆ 500 ರೂಪಾಯಿ ಮಾಡಿಸ್ಬೇಕು. ಆಮೇಲೆ ಸಬ್ರಿಷ್ಟು ವ್ಯಾಲಿನ ಮೂರಷ್ಟು ಮಾಡಿದ್ದಾರೆ. 20 ರೂಪಾಯ್ದು 60 ರೂಪಾಯಿ ಮಾಡೋರೆ ಎಲ್ಲರೂ ದೊರಡೆ ಹೊಡಿತಾವ್ರೆ, ಹಗಲು ದೊರಡೆ ಹೊಡಿತಾರೋ ಈ ಸರ್ಕಾರ, ಹಗಲು ದೊರಡಿತು. ನಾವೇನು ಜಾಸ್ತಿ ನಾವು ಫ್ರೀ ಕೇಳಿರಲಿಲ್ಲ ಜನ, ನಾವು ಫ್ರೀ ಕೇಳಿದ್ವ ಜನನ. ನಾವು ಬೇಡ, ಯಾಕೆ ಅವ್ರು ಇಷ್ಟು ದಿನ ಇಷ್ಟು ವರ್ಷ ಅವ್ರು ಫ್ರೀ ಕೊಟ್ಟದ್ರಲ್ಲೇ ಉಣ್ತಾ ಇದ್ವಾ? ಈಗ ಅವ್ರು ಕೊಡೋದ್ರಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇದ್ವಾ, ಗುಳಿಗೆಗೆ ತಗೋತಿದ್ವಾ? ಅವ್ರು ಕೊಡೋದ್ರಲ್ಲೇ ಊಟ ಉಣ್ತಿದ್ವಾ? ಅವ್ರು ಕೊಡೋ ಅಕ್ಕಿಲ ಊಟ ಮಾಡ್ತೀವಾ? ಈಗ ಫ್ರೀ ನಿಲ್ಲಿಸ್ಬಿಡ್ಲಿ, ಜನ ಊಟ ಮಾಡ್ತಾರೋ ಇಲ್ವೋ ನೋಡ್ಬೋದು. ಫ್ರೀ ನಿಲ್ಲಿಸ್ಬಿಡ್ಲಿ, ಜನ ಎಲ್ಲ ಅವ್ರವ್ರ ಸಂಪಾದನೆ ಮಾಡ್ತಾರೆ, ಜನ ಎಲ್ಲ ಅವ್ರವ್ರ ಸಂಪಾದನೆ ಮಾಡ್ತಾರೆ. ಯಾವುದು ಫ್ರೀ ಬೇಕಾಗಿಲ್ಲ, ಕೊಟ್ಟರೆ ಫ್ರೀ ಆಗಿ ಬಂದರೆ ಯಾರು ಬಿಡ್ತಾರೆ? ಕೋಟಾಜಿ ಪತಿನ ಫ್ರೀ ಆಗಿ ಬಂದರೆ ಇಸ್ಕೊಳ್ಳೋದಕ್ಕೆ ಸತ್ತಿದ್ದಾನೆ. ಆದರೆ ನಮ್ಮ ಸರ್ಕಾರದ ಮೇಲೆ ಸಾಲ ಹೊರೆಯನ್ನು ಹೊರಿಸ್ತಾ ಇದ್ದಾರೆ, ನಮ್ಮ ಜನದ ಮೇಲೆ, ಇವತ್ತು ಪ್ರಜೆ ಮೇಲೆ ಒಬ್ಬೊಬ್ಬರಿಗೂ ಸಾಲ ಬೀಳ್ತೇನೆ ಇದೆ. ಸಾಲ ಇನ್ನೊಂದು ವಿಚಾರ MLA ಎಲೆಕ್ಷನ್ನಲ್ಲಿ ಈ ಒಂದು ಕ್ಷೇತ್ರದಲ್ಲಿ 8 ಜನ MLA ಆಯ್ಕೆ, 6 ಜನ MLA ಆಯ್ಕೆ ಆಗಿದ್ದಾರೆ. ಯಾವುದು ಕಾಂಗ್ರೆಸ್ ಪಾರ್ಟಿಯಿಂದ, ಒಂದು ಇಂಡಿಪೆಂಡೆಂಟ್. ಸೊ ನೀವು ಕಾಂಗ್ರೆಸ್ ಎಲ್ಲ ಗ್ಯಾರಂಟಿಗಳು ಬೇಡ ಅಂತ ಹೇಳ್ತಾ ಇದ್ದೀರಾ, ಸೊ ಯಾಕಾಗಿ ಅವ್ರಿಗೆ? ಮೇಡಮ್, ಕಾಂಗ್ರೆಸ್ನಲ್ಲಿ ಗ್ಯಾರಂಟಿ ಅವ್ರು ಕೊಟ್ಟಿರೋದೇ 30% ಜನಕ್ಕೆ. ಈಗ ಒಂದೇ ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಷ್ಟು ಹೇಳ್ತಾರಲ್ಲ, ನಿಮಗೆ ಯಾರಿಗೆ ಬಂದಿಲ್ಲ ದುಡ್ಡು, ಯಾರಿಗೆ ಅಕ್ಕಿ ದುಡ್ಡು ಬಂದಿಲ್ಲ, ಯಾರಿಗೆ 2,000 ರೂಪಾಯಿ ಬಂದಿಲ್ಲ ಅಂತ ಒಂದು ಅನೌನ್ಸ್ ಮಾಡಿಸಿ ಸಾಕು. ಒಂದೊಂದು ತಾಲೂಕಲ್ಲಿ ಅನೌನ್ಸ್ ಮಾಡಿಸಿ ಎಷ್ಟು ಯಾರು ಗೆದ್ರು, ಹಾಗಾದ್ರೆ 5-6 ಜನ ಆಗ ಮಾತು ಕೊಟ್ಟು ಗೆದ್ರು, ಈಗ ಗೆಲ್ಲಬೇಕಲ್ವಾ ಮೇಡಮ್? ಈಗ ಗೆಲ್ಲಬೇಕಲ್ವಾ? ಆಗ ಕೊಟ್ಟಿದ್ರು ಮಾತು, ಮಾತು ಕೊಟ್ಟಿದ್ರು ಅಷ್ಟೇ, ಮಾತನ್ನ ನಡೆಸೋರೆ ಜನಕ್ಕೆ ಯಾರಿಗೂ ಸೇರ್ತಾ ಇಲ್ಲ, ಯಾರಿಗೂ ಸೇರ್ತಾ ಇಲ್ಲ. 30% ಜನಕ್ಕೆ ಸೇರ್ತಾ ಇಲ್ಲ 2,000 ರೂಪಾಯಿ. ಈಗ ಒಂದೇ ಒಂದು ಈಗ ಎಲೆಕ್ಷನ್ ಇದೆಯಲ್ಲ, ಮಾಡಿಸಿ ಅಂತಾನೆ ಅವ್ರ ಕೇಳಿ. ಯಾರು ನಿಮಗೆ ದುಡ್ಡು ಬಂದಿಲ್ಲ, ಯಾರು ದುಡ್ಡು ಬಂದಿಲ್ಲ, ಬನ್ನಿ ಇಂಥ ಜಾಗಕ್ಕೆ ನಿಂತ್ಕೊಳ್ಳಿ ಅಂತಾನೆ. ಎಷ್ಟು ಜನ ಬಂದಿದ್ರಲ್ಲ ಮಂಡ್ಯಕ್ಕೆ ಸಿದ್ದರಾಮಯ್ಯ ಅವರು? ಮಂಡ್ಯಕ್ಕೆ ಸಿದ್ದರಾಮಯ್ಯರು ಬಂದಿರಿ ಏನು ಕೇಳಿದ್ರು? ನಿಮ್ಗೆ ಯಾರು ದುಡ್ಡು ಬಂದಿಲ್ಲ ಅಂತ ಕೇಳಿದ್ರು ಅವರು? ನಿಮ್ಗೆ ಯಾರು ದುಡ್ಡು ಬಂದಿಲ್ಲ? ನಿಮ್ಮ ಮಾಧ್ಯಮದವ್ರು ನೀವೇ ಕೇಳಬೇಕು. ನಾವು ಹೇಳ್ತಾ ಇದೀವಲ್ಲ ಸರ್ ದುಡ್ಡು ಬಂದಿಲ್ಲ ಅಂತ ಹೇಳ್ತವ್ರೆ, ಎಷ್ಟು ಜನ ದುಡ್ಡು ಬಂದಿಲ್ಲ ಅಂತವ್ರೆ, ನೀವು ಒಂದು ಅನೌನ್ಸ್ ಮಾಡಿ ಅಂತೇಳಿ. ಈಗ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದಾಗ ನಿಮ್ಗೆ ಯಾರು ಮನ್ನಾ ಆಗಿಲ್ಲ, ನೀವು ಬನ್ನಿ ನಂಬರ್ ಫೋನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಿಮ್ಗೆ ಯಾರು ಮನ್ನಾ ಆಗಿಲ್ಲ ಬನ್ನಿ ಅಂತ ಹೇಳಿದ್ರು, ಆ ಥರ ಹೇಳಿ ಅಂತೇಳಿ. ಇವ್ರು ಯಾಕೆ ಹೇಳಲ್ಲ? ಇವರು ನಾವೇನು ಫ್ರೀ ಅಂತ ಯಾರು ಯಾವ ಜನನೂ ಕೇಳಿಲ್ಲ, ಮಂಡ್ಯ ಜನ ಕರ್ನಾಟಕ ಜನನೇ ಕೇಳಲ್ಲ, ಸ್ವಾಭಿಮಾನ ಜನ ಅಂತ
ತೋರ್ಸವ್ರೆ, ಹೊಸತಿ ಗೆದ್ದಿ ತೋರ್ಸವ್ರೆ, ಯಾರು ಸುಮಾರು ತೋರಿಸ ಅಭಿಮಾನ ಅಂತ. ಆ ಥರ ಸ್ವಾಭಿಮಾನ ಜನ ಯಾರು ಫ್ರೀ ಕೇಳಿಲ್ಲ. ಇವ್ರು ಫ್ರೀ ಕೊಟ್ಬಿಟ್ಟು ಹಗಲು ದೊರಡೆ ಹೊಡಿತಾ ಇರೋದು, ಹಗಲು ದೊರಡೆ ಹೊಡಿತಾ ಇರೋದು ಮೇಡಮ್. ಫ್ರೀ ಯಾರು ಕೇಳಿದ್ರು? ಈಗ ಮೋದಿಯವರು ಯಾವುದೇ ಕಾರಲ್ಲಿ ಹೋಗಿ ಎಫ್ ಎಮ್ ಹಾಕೊಳ್ಳಿ, ಯಾವುದೇ ಟಿ ವಿ ಚಾನಲ್ ಆನ್ ಮಾಡಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಅನೌನ್ಸ್ ಮಾಡಿದ್ರು. ಈಗ ಆಯುಷ್ಮಾನ್ ಅಂತ ಮಾಡಿದ್ದಾರೆ, ಆಯುಷ್ಮಾನಲ್ಲಿ 5 ಲಕ್ಷ ಫ್ರೀ ಅಂತ ಹೇಳಿದ್ದಾರೆ. ನಾವು ನನಗೆ ಆಗಿತ್ತು ಹಾರ್ಟು, ಆ ಹಾರ್ಟ್ ಪ್ರಾಬ್ಲಮ್ ಬಿಟ್ಟರೆ ಬೇರೆ ಮಂಡಿ ನೋವು ಬೇರೆ ಯಾವಕ್ಕೂ ಅಪ್ಲೈ ಆಗ್ತಾಯಿಲ್ಲ, ಅದು ಗ್ಯಾರಂಟಿನಾ? ಅವ್ರು ಕೇಳಿರೋದು ಏನು ಮೇಡಮ್ ಅವರೇ, 5 ಲಕ್ಷ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಅಂತಲೇ ಅವರು ಹೇಳಿದ್ರು. ಮೋದಿಯವರು ನಿಮಗೆ ಇಡೀ ಬಾಡಿಗೆ ಅಂತ ಹೇಳಿಲ್ಲ, ಮೋದಿಯವರು ಫ್ರೀ ಗ್ಯಾರಂಟಿ ಅಂತ. ನಾನು ಹಾಸ್ಪಿಟ್ಲಿಗೆ ಹೋದಾಗ 5 ಲಕ್ಷ ಮೋದಿ ಫ್ರೀ ಕೊಟ್ಟಿದ್ದಾನೆ ಅನ್ನೋದಕ್ಕೆ ಇದಕ್ಕೆಲ್ಲ ಅಪ್ಲೈ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಡಾಕ್ಟರ್ಸ್ ಎವಿ ಎನಿ ನರ್ಸಿಂಗ್ ಹೋಮ್ ಎನಿ ಹಾಸ್ಪಿಟಲ್ಸ್ ಅವ್ರು ಮೊದಲಾಗೆ ಕಳಿಸ್ಬಿಡ್ತಾರೆ, ಬೇರೆ ಹಾಸ್ಪಿಟ್ಲ್ ಬೇರೆ ಇದಕ್ಕೆ ಕಳಿಸ್ಬಿಡ್ತಾರೆ ಅವರು. 5 ಲಕ್ಷ ಗ್ಯಾರಂಟಿ ಎಲ್ಲೂ ಇಲ್ಲ. ಬೇಕಾದ್ರೆ ಇಲ್ಲಿ ಇರೋರು ಯಾರನ್ನಾರು ಕೇಳಿ, 5 ಲಕ್ಷ ಅಪ್ಲೈ ಆದರೆ ನಾನು ಇವ್ರು ಹೇಳ್ದಂಗೆ ಕೇಳ್ತೀನಿ. ಮೇಡಮ್ 5 ಲಕ್ಷ ಅಪ್ಲೈ ಅಂತಂದರೆ ಹಾರ್ಟ್ ಪ್ರಾಬ್ಲಮ್ಗೆ ಅಂತಲೇ ಇದು ಮಾಡಿದ್ರು. ನೀವು ಕೈ ಮುರ್ಕೊಂಡ್ರೆ ಮಂಡಿ ಮುರ್ಕೊಂಡ್ರೆ ನೀವು ಹೋಗಿ ಮರ್ಡ್ರ್ ಮಾಡ್ಕೊಂಡ್ರೆ ಅದಕ್ಕೆಲ್ಲ ಹಾಸ್ಪಿಟ್ಲಿಗೆ ಸೇರಿಸ್ತೀನಿ ಅಂತ ಮೋದಿಯವ್ರು ಹೇಳಿರಲಿಲ್ಲ, ಅದಕ್ಕೆಲ್ಲ ಹೇಳಿರಲಿಲ್ಲ. ನಾವು ಕೇಳಿರ್ ಅವ್ರು ಕೇಳಿರೋದಿಲ್ಲ. ಮೋದಿಯವರು ಹಾರ್ಟ್ ಪ್ರಾಬ್ಲಮ್ಮು ಹುಷಾರು ತಪ್ಪಿದ್ರೆ ಆಪ್ರೇಷನ್ಗೆ ಅಂತಲೇ ಮಾಡಿರೋದು. ನೀವು ಕಾಲು ಮುರ್ಕೊಂಡ್ರೆ ಕೇಳಲ್ಲ, ಹಾರ್ಟ್ ಪ್ರಾಬ್ಲಮ್ಗೆ. ಈಗ ನಮ್ಗೇನು ಲಿವರ್ ಡ್ಯಾಮೇಜು ಅಂದರೆ ಆಯುಷ್ಮಾನ್ ಕಾರ್ಡಿಂದ ಏನು ಪ್ರಯೋಜನ ಇಲ್ಲ, ಬರೀ ಹಾರ್ಟಿಗೆ ಮಾತ್ರ ಪ್ರಯೋಜನ ಅವ್ರು ಹೇಳೋಂಗೆ. ಹೌದು ಅನ್ಸುತ್ತಾ ಸರ್ ನಿಮಗೆ? ಮೇಡಮ್ ನಮಗೆ ನೋಡಿ ಮೇಡಮ್ ಅವರೇ, ನಮಗೆ ನಾವು ಒಂದು ಸರಿನೂ ನಾವು ಹೋಗಿಲ್ಲ, ಅವ್ರು ಮಾಡಿದ್ದಾರೆ. ಈಗ ಹಾರ್ಟ್ ಪ್ರಾಬ್ಲಮ್ಗೆ ಆಗಲಿ ಹಾರ್ಟ್ ಆಪ್ರೇಷನ್ಗೆ ಆಗಲಿ ಬಿ ಈಗ ಹಾರ್ಟ್ ಈಗ ಹಾರ್ಟ್ಗೆ ನಾವು ಮಾಡಿದ್ರೆ ಸಾಕಲ್ವಾ? ಇವ್ರು ಕೊಟ್ಟರು ಯಾರಿಗೂ ಯಾಕೆ ಹೋಗಲ್ವಲ್ಲ, ಎಲ್ಕ ಹೋಗಲ್ವಲ್ಲ? ಇವರು ಫ್ರೀ ಅಂತ ಮಾಡೋರಲ್ಲ, ಎಲ್ಲಿ ಹೋಗಿದೆ? ಇದಾದರೆ ಎಲ್ಲರಿಗೂ ಹೋಗ್ತದಲ್ಲ, ಆಯ್ತು 1 ಲಕ್ಷನೇ ಆಗಿ ಇವ್ರು ಹೇಳ್ತವ್ರಲ್ಲ, ಈಗ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ ಅದಾಗುತ್ತಾನೆ ಮೇಡಮ್? ಹಾರ್ಟ್ಗೆ ಬಿ ಪಿ ಎಲ್ ಕಾರ್ಡಲ್ಲೇ ಆಗ್ತಾಯಿದೆ. ಆಯುಷ್ಮಾನ್ ಕಾರ್ಡ್ ಮಾಡೋಂಥ ಉದ್ದೇಶ ಏನು? ಎತ್ತಿಲ್ಲ ಹಾಗಾದರೆ ಬಿ ಪಿ ಎಲ್ ಕಾರ್ಡಲ್ಲೇ ಆಗ್ತಾಯಿದೆ ಹಾರ್ಟ್ಗೆ. ಆಯುಷ್ಮಾನ್ ಕಾರ್ಡ್ ಮಾಡಿದ ಉದ್ದೇಶ ಏನು? ಆ ಉದ್ದೇಶಕ್ಕೆ 5 ಲಕ್ಷಕ್ಕೆ ಬಡವರು ಬಗ್ಗರಿಗೆ ಅವ್ರಿಗೆ ಫ್ರೀ ಆಗ್ಬೇಕು 5 ಲಕ್ಷ. ಅವ್ರು ಏನು ಕಾರು ಹೋಗಲಿ ಹಾಸ್ಪಿಟ್ಲಿಗೆ 5 ಲ್ಯಾಕ್ಸಲ್ಲಿ ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು, ಅದು ಅವ್ರಿಗೂ ಗೊತ್ತಿರಬೇಕು. ಯಾಕೆ ಬರೀ ಹಾರ್ಟ್ ಬಗ್ಗೆ ಮಾತಾಡ್ತಾರೆ ನಂಗೆ ಗೊತ್ತಿಲ್ಲ. ಸರ್ ನಿಮ್ಮ ಎಂ ಪಿ ಯಾರಾಗಬೇಕು? ನಮ್ಮ ಎಂ ಪಿ ರೈತರ ಮಕ್ಕಳಾಗಬೇಕು. ಯಾರು ಸರ್? ಹಾಂ ರೈತರ ಮಕ್ಕಳು ಯಾರು ನಿಂತೇ ಇಲ್ಲ. ಕುಮಾರಸ್ವಾಮಿ ಅವರು ಇದ್ದಾರೆ, ಕುಮಾರಸ್ವಾಮಿ ಅವರು ರೈತರ ಮಕ್ಕಳಲ್ಲ. ನಿಖಿಲ್ ಕುಮಾರಸ್ವಾಮಿ ಇಲ್ಲ, ಅವರು ಅಲ್ಲ. ಪುಟ್ರಾಜ್ ಅವರು ಇಲ್ಲ, ಚಂದ್ರು ಅವರು ಯಾರು ರೈತರ ಮಕ್ಕಳಲ್ಲ, ಒರಿಜಿನಲ್ ರೈತರ ಮಕ್ಕಳು ಬರಬೇಕು. ಹಾಂ ನೀವೇ ಒಂದು ಆಯ್ಕೆ ಕೊಟ್ಬಿಡಿ ಸರ್, ಯಾರು ನಿಂತರು? ದುಡ್ಡಿಲ್ವಾ ನಿಂತ್ಕೊಳ್ಳೋಕೆ? ರೈತರ ಮಕ್ಕಳು ನಿಂತ್ಕೊಳ್ಳೋ ದುಡ್ಡಿಲ್ವಲ್ಲ, ದುಡ್ಡಿಂದನೇ ಗೆಲ್ಲೋದು. ಹಾಗಾದ್ರೆ ದುಡ್ಡಿಂದ ಗೆಲ್ಲೋದು, ಮಟನ್ನು ಚಿಕನ್ನು ಹಾಕ್ತಾರೆ ಗೆಲ್ಲಕ್ಕಾಗಲ್ಲ, ರೈತರ ಮಕ್ಕಳು ದುಡ್ಡಿಲ್ಲ. ಭತ್ತದ ಬೆಲೆ ಭತ್ತ ಸುಗ್ಗಿಲಿ 2,300 ಇತ್ತು, ಇವತ್ತು 2,100 ರೂಪಾಯಿ ಬೆಂಬಲ ಬೆಲೆ ಮಾಡಿವಿ ಅಂತಾರೆ. ಆ ತೀರ ತಗ ತುಂಬ್ಕೋದ್ರೆ ಅಷ್ಟು ಕೋಟಿ ಕಮಿಷನ ಇಷ್ಟು ಕೋಟಿ ಕಮಿಷನ ಅಂತಾರೆ. ಭತ್ತ ಒತ್ಕೊ ಬರೋಕ್ಕಲ್ಲ ರೈತ ಅಲ್ಲಿಂದ, ಲಾರಿ ಬಾಡಿಗೆ ಕೊಟ್ಟು ಟಂಪ ಬಾಡಿಗೆ ಕೊಟ್ಟು ಅದ್ಗಡ್ಸಿದ್ರು. ಈಗೆಲ್ಲ ಮೋದಿ ಹಕ್ಕಿ ಅಂದ್ಬಿಟ್ರು, ಫ್ಲ್ಯಾಟ್ಗೆ ಯಾರಿಗೂ ಗೊತ್ತಾಯಿಲ್ಲ. ಯಾರ್ದೋ ಫೋನ್ ನಂಬರ್ ಬರ್ಕತ್ತಾರೆ, ಯಾರಿಗೋ ಸೇಲ್ ಆಯ್ತು ಅದಕ್ಕೆ. ಹ್ಞೂ ಇಷ್ಟ ಆಯ್ತದೆ ಮೇಡಮ್. ಓಕೆ, ಹಾಗಾದರೆ ನೀವೇ ಒಂದು ಹೆಸರು ಸೂಚನೆ ಮಾಡ್ಬೋದಲ್ವಾ, ರೈತರ ಮಕ್ಕಳು ಇಂಥವ್ರು ಇವ್ರು ನಿಂತ್ಕೊಂಡ್ರೆ ಒಳ್ಳೇದು. ರೈತರ ಮಕ್ಕಳು ಆಗಬೇಕು ಅಂದರೆ ಈಗ 130-140 ಕೋಟಿ ಇದೆಯಾ, ಅದರಲ್ಲಿ ಜನಸಂಖ್ಯೆ ಕಮ್ಮಿಯಾಗಿ 100 ಕೋಟಿ ಬರಬೇಕು. ಅವತ್ತು ಆಗ್ಬೋದೇನೋ, ಅಲ್ಲಿ ಗಂಟ ಆಗಲ್ಲ. ಏನು ಸರ್? ರೈತರ ಮಕ್ಕಳು ಅಂತ ಹೇಳಿದ್ರಲ್ಲ, ಪುಟ್ಟಣ್ಣಯ್ಯ ಅಂತ ಒಬ್ಬ ಲೀಡ್ರ್ ಇದ್ರಲ್ಲ, ಅವರು ಅವ್ರ ಮಗನ ಕೈಲೂ ಆಗಲ್ಲ. ಅವ್ರು ಇದ್ದಿದ್ರೆ ಎಂ ಪಿ ಕ್ಯಾಂಡಿಡೇಟ್ಗೆ ಸೂಟಬಲ್ ಕ್ಯಾಂಡಿಡೇಟ್. ದರ್ಶನ್ ಪುಟ್ಟಣ್ಣಯ್ಯವರು, ದರ್ಶನ್ ಪುಟ್ಟಣ್ಣಯ್ಯವರು, ಈಗ ಅವ್ರ ಮಗ ದರ್ಶನ್ ಪುಟ್ಟಣ್ಣಯ್ಯರಿದ್ದಾರೆ. ಅವ್ರ ಥರ ಕೆಲಸಗಳು ಯಾರು ಮಾಡ್ತಾ ಇಲ್ಲ ಮೇಡಮ್. ಇಲ್ಲಿ ದರ್ಶನ್ ಪುಟ್ಟಣ್ಣಯ್ಯವ್ರ ಥರ ಕೆಲಸ ಯಾರು ಮಾಡ್ತಾ ಇಲ್ಲ. ನಮಗೆ ದರ್ಶನ್ ಪುಟ್ಟಣ್ಣಯ್ಯವ್ರು ಒಂದ್ಸಲ ಎಂ ಪಿ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ ಮೇಡಮ್. ಅವರ ಒಂದು ಅಭಿವೃದ್ಧಿ ಕೆಲಸಗಳು ಅಷ್ಟು ಇಷ್ಟ ಆಗಿದೆಯಾ ನಿಮಗೆ? ಯಾವ ಥರ ಇಷ್ಟ ಆಗಿದೆ? ನಮಗೆ ತುಂಬ ಕೆಲಸ ಕಾರ್ಯಗಳು ಮಾಡ್ತಾಯಿದ್ದಾರೆ ಅವರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರ ಥರ ಯಾರು ಮಾಡೋಕ್ಕಾಗಲ್ಲ ಬಿಡಿ, ಆ ಥರ ಕೆಲಸ ಕಾರ್ಯಗಳು ಮಾಡ್ತಾಯಿದ್ದಾರೆ ಅವರು. ಅವರು ಒಂದ್ಸಲ ನನಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದ್ಸಲ ಆಸೆ ಇದೆ ದರ್ಶನ್ ಪುಟ್ಟಣ್ಣಯ್ಯವರು. ಆಸೆ ಇತ್ತು, ರೈತರ ಸಂಘ ಬರಬೇಕು, ರೈತರ ಸಂಘ ಒಂದ್ಸಲ ಮುಖ್ಯಮಂತ್ರಿ ಸೀಟ್ ಬರಬೇಕು ಅಂತ ನಮ್ಮ ಆಸೆ ಇದೆ. ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ನಿಮಗೆ ಮುಖ್ಯಮಂತ್ರಿ ಆದರೆ ರೈತರ ಸಂಘದವರು? ಇಂಪ್ರೂವ್ಮೆಂಟ್ ಆಗುತ್ತೆ, ಆಗುತ್ತೆ ಆಗ್ಬೋದು, ನೋಡ್ಬೇಕಷ್ಟೇ, ವೇಟ್ ಮಾಡಿ ನೋಡಿ. ಪುಟ್ಟಣ್ಣ ಅವರ ಬಗ್ಗೆನೂ ಕೂಡ ಟೀಕೆ ಮಾಡ್ತಾರಲ್ಲ, ಅಂಥವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಪುಟ್ಟಣ್ಣ ಹೇಳಿ,
ನೀವು ಹೇಳ್ತಾ ಇದ್ದೀರಲ್ಲ ಇಲ್ಲ ಅವ್ರ ಮೇಲೆ ಏನು ಟೀಕೆ ಇಲ್ವಲ್ಲ, ಅವ್ರ ಮೇಲೆ ಒಂದು ರಿಮಾರ್ಕು ಕೂಡ ಇಲ್ಲ. ಅವ್ರು ಒಂದು ಸಲ ನನಗೆ ಮುಖ್ಯಮಂತ್ರಿ ಆಗಬೇಕು ಅಂತ ತುಂಬ ಆಸೆ ಇದೆ. ಯಾಕಂದ್ರೆ ಅವ್ರದ್ದು ಪಾಂಡುಪುರ ಕ್ಷೇತ್ರ ನಮ್ಮದು ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣ್ಣೆಯವರು ತಂದೆ ಪುಟ್ಟಣ್ಣೆಯವರು ತುಂಬ ಕೆಲಸಗಾರಿಗಳು ಮಾಡಿದ್ದಾರೆ, ನಮಗೂ ಮಾಡಿಕೊಟ್ಟಿದ್ದಾರೆ ಅವರು. ಸರಿ, ಈಗ ಫೈನಲ್ ಆಗಿ ಹೇಳಿಬಿಡಿ, 28 ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ, ಈ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನು ಗೆಲ್ಲಬಹುದು, ಹಾಗೆ BJP JDS ಮೈತ್ರಿ ಎಷ್ಟು ಕ್ಷೇತ್ರವನ್ನು ಗೆದ್ದರೆ ಉತ್ತಮ ಅಂತ ಅನ್ಸುತ್ತೆ? ಮೇಡಮ್ ಅವರೇ, ಒಂದು 25 ಮೋದಿ ಬರ್ತಾರೆ, ಇನ್ನೊಂದು 3 ಮಾಮೂಲಿ ಹಿಂಗೆ JDS ಮೈತ್ರಿ ಆಗಿರೋದು, ಒಂದು ಕಾಂಗ್ರೆಸ್ ಒಂದು ಬರ್ಬೋದು. ಆ ಕ್ಷೇತ್ರ ಬಿಟ್ಕಂದ್ರೆ ಯಾರಲ್ಲೂ ಮಂಜುನಾಥ್ ಅವ್ರು ನಿಂತಿದ್ದಾರೆ ಒಳ್ಳೆ ವ್ಯಕ್ತಿ, ಅಲ್ಲೇ DK ಸುರೇಶ್ ಅವರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಅಂತ ಹೇಳ್ತಾರೆ. ಅಂದರೆ ಇವತ್ತು ವೈಯಕ್ತಿಕವಾಗಿ ಅಲ್ಲೊಂದು ಬರ್ಬೋದು ಅಂತ ಜನ ಇವತ್ತು TV ನ್ಯೂಸ್ ನೋಡ್ಕೊಂಡು ನಾವು ಮಾತಾಡ್ತೀವಿ. ಅದು ಬಿಟ್ಕೊಂಡ್ರೆ ಇನ್ನು ಎಲ್ಲೂ ಬರೋಲ್ಲ ಕಾಂಗ್ರೆಸ್. ಸರ್, ನೀವು ಹೇಳಿ ಸರ್, 28 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರ ಕಾಂಗ್ರೆಸ್ ಗೆಲ್ಲಬಹುದು, ಎಷ್ಟು ಕ್ಷೇತ್ರ BJP JDS ಮೈತ್ರಿ ಗೆಲ್ಲಬಹುದು? ಮೋಸ್ಟ್ಲಿ ಮೇಡಮ್, ನನಗೆ ಈ ಅನಿಸಿಕೋ ಪ್ರಕಾರ ಕಾಂಗ್ರೆಸ್ ಸ್ವಲ್ಪ ಕಮ್ಮಿನೇ ಬರ್ಬೋದು, JDS ಮತ್ತು BJP ಎರಡು ಸೇರಿ ಬರ್ಬೋದು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ನಾವಿವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದೀವಿ, ಮಂಡ್ಯದಲ್ಲಿ ಅಟ್ ಪ್ರೆಸೆಂಟ್ ಇದ್ದೀವಿ. ಇಲ್ಲಿ ಮಂಜಣ್ಣ ಟೀ ಸ್ಟಾಪ್ ಮುಂದೆ ಹಲವಾರು ಜನರು ಇದ್ದಾರೆ. ಯಾರು MP ಆದರೆ ಉತ್ತಮ, ಹಾಗೆ ಯಾರು ಪ್ರಧಾನಿ ಆಗಬೇಕು ಅನ್ನೋದ್ರ ಬಗ್ಗೆ ಅವ್ರು ಮಾತನಾಡ್ತಾರೆ, ಅವ್ರ ಹತ್ರ ಮಾತನಾಡೋಣ. ಯಾರು MP ಆದರೆ ಉತ್ತಮ, ಯಾರಿಗೆ ಹೆಚ್ಚು ಬೆಂಬಲ ಇದೆ ಈ ಒಂದು ಮಂಡ್ಯದಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾರು MP ಆದರೆ ಒಳ್ಳೇದಂತ ಅನ್ಸುತ್ತೆ ನಿಮಗೆ? ಯಾರು MP ಜನಗಳಿಗೆ ಒಳ್ಳೇದಾಗಂತ ಕೆಲಸ ಮಾಡಿದ್ರೆ ಯಾವ ಪಕ್ಷದವರಾದರೂ ಯಾರಾದರೂ ಒಳ್ಳೇದಾಗಬೇಕು ಮೇಡಮ್. ಜನಗಳು ಒಳ್ಳೇದಾಗಬೇಕು, ಜನಗಳು ಅವ್ರು ಇಷ್ಟಪಡೋರ್ಗೆ ಆಗ್ಬೋದು, ಪಬ್ಲಿಕ್ ಆಗ್ಬೋದು, ಒಳ್ಳೇದಾಗಬೇಕು, ಎಲ್ಲರಿಗೆ ಒಳ್ಳೇದಾಗಬೇಕು ಮೇಡಮ್. ಈಗ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ಸಿಕ್ಕಿದೆ, BJP JDS ಮೈತ್ರಿ ಅಂತ ಹೇಳೋದಾದರೆ ಸುಮಲತಾ ಅವ್ರ ಹೆಸರು ಕೇಳಿಬರ್ತಾ ಇದೆ, ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಹೆಸರು ಕೇಳಿಬರ್ತಾ ಇದೆ, ಹಾಗೆ ಪುಟ್ಟರಾಜ್ ಅವ್ರ ಹೆಸರು ಕೇಳಿಬರ್ತಾ ಇದೆ. ನಿಮಗೆ ಮೂರಲ್ಲಿ ಯಾರು ಉತ್ತಮ ಅಂತ ಅನಿಸುತ್ತೆ? BJP ಕ್ಯಾಂಡಿಡೇಟ್ ಆದರೆ ಯಾರು ಉತ್ತಮ ಅಂತ ಅನಿಸುತ್ತೆ? ನಾವು ಅವರು ಉತ್ತಮ ಇವರು ಉತ್ತಮ ಅನ್ನೋದಕ್ಕಿಂತ ಸರ್ ಒಳ್ಳೆ ಕೆಲಸ ಮಾಡೋರು ನಮ್ಗೆ ಬೇಕಂತ ನಾವು ಕೇಳ್ತಾ ಇದ್ದೀವಿ ಮೇಡಮ್. ಅಷ್ಟೇ, ಯಾರಾದರೂ ಆಗ್ಬೋದು, ಈಗ JDS BJP ಮೈತ್ರಿನೂ ಆಗ್ಬೋದು, ಕಾಂಗ್ರೆಸ್ನವರು ಆಗ ಒಳ್ಳೆ ವರ್ಕ್ ಮಾಡೋವಂಥ ವ್ಯಕ್ತಿಗಳು 4 ಜನಕ್ಕೆ ಸಿಗೋಂಥವ್ರು, ಜನಗಳಿಗೆ ಅನುಕೂಲ ಆಗೋಂಥವ್ರು ಸಿಗಬೇಕಂತ ನಮ್ಮ ಆಸೆ. ಈಗ ಎಟ್ ಪ್ರೆಸೆಂಟ್ ಸಿಟ್ಟಿಂಗ್ MP ಅವರು ಅಂತಂದರೆ ಅವರು ಅಂಬರೀಷ್ ಅವರು, ಸುಮಲತಾ ಅಂಬರೀಷ್ ಅವರು. ಸೊ ಸುಮಲತಾ ಅಂಬರೀಷ್ ಅವರು ಅಭಿವೃದ್ಧಿ ಕೆಲಸ ಮಾಡಿಲ್ವಾ ಹಾಗಾದರೆ? ಸುಮಲತಾ ಕಡೆ ಮೇಡಮ್ ಮಾಡೋರಂತ ಹೇಳ್ತಾರೋ ಮಾಡಿಲ್ಲ ಅಂತಲೂ ಹೇಳ್ತಾರೆ. ಹೆಂಗೆ ಎರಡು ಕಡೆ ಎರಡೂ ಕೇಳಿ ಬರ್ತಾ ಇದೆ ಮೇಡಮ್. ನಿಮ್ಗೆ ಏನನ್ಸುತ್ತೆ? ನಮ್ಗೇನಂತ ಪಬ್ಲಿಕ್ ಏನಂತ ನಮ್ದು ಹಂಗೆ ಅನಿಸುತ್ತೆ ಮೇಡಮ್. ಯಾವ ಥರ ಈಗ ಪಬ್ಲಿಕ್ ಒಪಿನಿಯನ್ ಅಂತ ಬಂದ್ರೆ ಸುಮಲತಾ ಅವರು ಕೆಲಸ ಮಾಡಿದ್ದಾರೆ ಅಂತಾನು ಇದೆ, ಮಾಡಿಲ್ಲ ಅಂತಾನು ಇದೆ ಅಂತೂ ಮೇಡಮ್. ಈಗ ನಮ್ಮ ಪ್ರಕಾರ ಮಾಡಿದ್ದಾರೆ ಅನ್ಕೊಂಡಿದೀವಿ ಮೇಡಮ್. ಯಾವೆಲ್ಲ ಅಭಿವೃದ್ಧಿ ಆಗಿದೆ? ಯಾವೆಲ್ಲ ಅಂದ್ರೆ ಮಾಮೂಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದೀವಿ ಅಷ್ಟೇ ಮೇಡಮ್. ಹಾಗಾದ್ರೆ ಪಕ್ಷೇತರವಾಗಿ ಸುಮಲತಾ ಅವರು ಎಲೆಕ್ಟ್ ಮಾಡಿದ್ರೆ ಅವ್ರು ಗೆಲ್ಸಿ ಕರ್ಕೊಂಡ್ಬರ್ತೀರ ಹಾಗಾದ್ರೆ? ಹೇಳಕ್ಕಾಗಲ್ಲ ಮೇಡಮ್. ಹೆಂಗೆ ಹೋದ ಸಲ ಇದ್ದಷ್ಟು OP ಈಗ ಸ್ವಲ್ಪ ಅಪೋಸ್ ಮಾಡ್ತಾ ಇದಾರೆ ಸುಮಾರು ಜನ. ಯಾಕಾಗಿರ್ಬೋದು ಅದು ಗೊತ್ತಾಗಲ್ಲ ಮೇಡಮ್. ಅಷ್ಟೇ ಮೇಡಮ್. ಓಕೆ, ಇನ್ನೊಂದು ವಿಚಾರ ಅಂತಂದ್ರೆ ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮ್ಗೆ? ಯಾರು ಪ್ರಧಾನ ಅಂದ್ರೆ ಸರ್ ಮೇಡಮ್, ಈಗಂತೂ ಸದ್ಯದಲ್ಲಿ ಮೋದಿ ಅವ್ರ ಬಗ್ಗೆ ಹೆಸರು ಬರ್ತಾ ಇದೆ, ಮತ್ತೆ ಪಬ್ಲಿಕ್ ತೀರ್ಪು ಏನು ಕೊಡ್ತಾರೋ ಪಬ್ಲಿಕ್ ಮೇಲೆ ಡಿಪೆಂಡು. ಮೋದಿ ಅವ್ರ ಹೆಸರು ಬರ್ತಾ ಇದೆ ಅಂತಲ್ಲ, ನಿಮಗೆ ಯಾರಾದ್ರೂ ಉತ್ತಮ ಅಂತ ಹೇಳಿ? ನಮ್ಗೆ ನಮ್ಮೊಬ್ಬರಿಕಿನ್ನ ಎಲ್ಲ ದೇಶಕ್ಕೆ ಎಲ್ಲ ಇದ ಹಿತವಾಗಿ ಅವ್ರಿಗೆ ಬೇಕಲ್ಲ ಮೇಡಮ್. ನಮ್ಮೊಬ್ರದಂತಲ್ಲಲ್ವಲ್ಲ, ನಾವೊಬ್ಬರೇ ಓಟ್ ಹಾಕಲ್ವಲ್ಲ, ಪ್ರತಿಯೊಬ್ಬರು ಓಟ್ ಹಾಕ್ತಾರ, ಪ್ರತಿಯೊಬ್ಬರು ಒಪಿನಿಯನ್ ಏನಿರ್ತದೆ ನಮ್ಮ ಒಪಿನಿಯನ್ ಅಷ್ಟೇ. ಈಗ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಬಗ್ಗೆ ಮಾತನಾಡೋದಾದ್ರೆ ಗ್ಯಾರಂಟಿ ಎಲ್ಲ ಇಷ್ಟ ಆಗಿದೆಯಾ? ಹೇಗೆ ಸಿದ್ದರಾಮಯ್ಯ ಗ್ಯಾರಂಟಿ ಬಗ್ಗೆ ಕೆಲವ್ರು ತುಂಬ ಕಡು ಬಡ್ತಾನೆ, ಅನುಕೂಲ ಆಗಿದೆ, ತುಂಬ ಚೆನ್ನಾಗಿ ಕೆಲವ್ರಿಗೆ ಅನುಕೂಲ ಆಗಿದೆ ಅಂತಲೂ ಹೇಳ್ತವ್ರ. ನಮ್ಗಳಿಗಂತೂ ಅನುಕೂಲ ಆಗಿದೆ, ಪಾಪ ಸುಳ್ಳು ಹೇಳಬಾರ್ದು, ಯಾಕೆ ನಾವು ಅನುದಾನಗಳು ಪಡ್ತೇವೆ, ಇದು ಅನುಕೂಲ ಆಗಿದೆ. ಇಲ್ಲಿನ MLA ಹೇಗೆ ಕೆಲಸ ಮಾಡ್ತಿದ್ದಾರೆ? ಇಲ್ಲಿ MLA ಚೆನ್ನಾಗಿ ಕೆಲಸ ಮಾಡ್ತಾರಂತ ಒಪಿನಿಯನ್ ಬರ್ತಾ ಇದೆ, ಎಲ್ಲ ಏರಿಯಾ ಕಡೆಲ್ಲ ವಿಸಿಟ್ ಕೊಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಶಂಕುಸ್ಥಾಪನೆಗಳೆಲ್ಲ ಕಾರ್ಯ ನಡೀತಿದೆ ಅಂತ ಹೇಳ್ತಾ ಇದ್ರು, ಹೌದಾದು? ಕೆಲವು ಕಡೆಲ್ಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್, ಪಬ್ಲಿಕಲ್ಲಿ ಹೇಳ್ತಾರೆ, ನಾವಂತೂ ನೋಡಿ ಪಬ್ಲಿಕ್ ಹೇಳ್ತಾ ಇದೆ ಅಷ್ಟೇ ಮೇಡಮ್. ನಿಮ್ಮ ಪ್ರಕಾರ ನಿಮಗೊಂದೇ ಕೇಳಬಾರ್ದು, ಎಲ್ಲರನ್ನೂ ಕೇಳಬೇಕು ಅಂತ ಅರ್ಥ ನಿಮ್ದು? ಎಲ್ಲರನ್ನು ಕೇಳ್ಬೇಕಲ್ಲ, ನಾವು ಒಬ್ಬನೇ ಪ್ರಜಾಪ್ರಭುತ್ವದಲ್ಲಿ ನಾವು ಒಬ್ಬರೇ ಅಲ್ವಲ್ಲ ಮೇಡಮ್. ಪ್ರಜಾಪ್ರಭುತ್ವಕ್ಕೆ ಸೇರಿದವರಲ್ವಾ ಸರ್? ಸೇರಿದವರಾದ್ರೂ ನಾವು ಒಬ್ಬರೇ ಅಲ್ವಲ್ಲ, ಈಗ ನಾನು ಒಬ್ಬರೇ ಓಟ್ ಹಾಕಿದ್ರೆ ಗೆಲ್ಲಲ್ವಲ್ಲ, ಪ್ರತಿಯೊಬ್ಬರು ಓಟ್ ಹಾಕಿದ್ರೆ ತಾನೇ ವಿನ್ನರು, ಹಂಗಲ್ವಾ ಮೇಡಮ್? ನೀವು ನಿಮ್ಮ ಒಪಿನಿಯನ್ ಹೇಳಿದ್ರೆ ಬೇರೆಯವ್ರು ಬೇರೆ ಒಪಿನಿಯನ್ ಹೇಳ್ತಾರಪ್ಪ. ಒಬ್ಬರು ಒಪಿನಿಯನ್ ಹೇಳಕ್ ಆಗಲ್ಲ ಮೇಡಮ್, ಎಲ್ಲರ ಒಪಿನಿಯನ್ ನಮ್ಮ ಒಪಿನಿಯನ್ ಮೇಡಮ್. ಓಕೆ ಸರ್, BJP JDS ಮೈತ್ರಿ ಬಗ್ಗೆ ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ? BJP JDS ಮಾತ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ಮೇಡಮ್, ನೋಡ್ಬೇಕು. ನಿಮ್ಗೆ ಇಷ್ಟ ಆಗಿದೆ? ನಮ್ಗೆ ಆತರ ಎಲ್ಲರಿಗೂ ಇಷ್ಟ ಆಗಿದೆ, ನಮ್ಗೆ ಇಷ್ಟ.
ಎಲ್ಲ ಮಾಡೋದೇ ಮಾಡೋದ ನಿಮ್ಗೆ ಅದ್ರ ನೀವು ಓಕೆ ಸರ್ ನಿಮ್ಮ ಎಂ ಪಿ ಯಾರಾದ್ರೂ ಉತ್ತಮ ಅಂತ ಅನ್ಸುತ್ತೆ ಕುಮಾರಸ್ವಾಮಿ ಮೇಡಮ್ ಓಕೆ ಈಗ ಕಾಂಗ್ರೆಸ್ ನಿಂದ ಸ್ಟಾರ್ ಚಂದ್ರು ಅವರು ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ ಎತ್ತಿ ಎತ್ಬಿಡಿ ಮೇಡಮ್ ಓನ್ಲಿ ಅಲ್ಲಿ ಮೋದಿ ಪ್ರಧಾನಿ ಆಗ್ಬೇಕು ಕುಮಾರಸ್ವಾಮಿ ಎಂ ಪಿ ಆಗ್ಬೇಕು ಸರ್ ಇನ್ನೊಂದು ವಿಚಾರ ಈಗ ಬಿಜೆಪಿಯಿಂದ ಯಾರು ಕೂಡ ಅಭ್ಯರ್ಥಿಗಳ ಘೋಷಣೆ ಆಗಿಲ್ಲ ಮೂರ್ ನಾಲ್ಕು ಹೆಸರು ಕೇಳಿ ಬರ್ತಾ ಇದೆ ಅದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿದೆ ಹಾಗೆ ಪುಟ್ಟರಾಜು ಅವರ ಹೆಸರಿದೆ ಹಾಗೆ ಸುಮಲತಾ ಅಂಬರೀಶ್ ಅವರ ಹೆಸರಿದೆ ನಿಮ್ಗೆ ಯಾರಾದ್ರೂ ಉತ್ತಮ ಅಂತ ಅನ್ಸುತ್ತೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಯಾರೇ ಬಂದ್ರು ಅವ್ರಿಗೆ ಮಾಡ್ತೀವಿ ಮೇಡಮ್ ಸುಮಲತಾ ಅವರು ಕೂಡ ಅಕಸ್ಮಾತ್ ಅಭ್ಯರ್ಥಿ ಆದ್ರೆ ನಿಮ್ಮ ಬೆಂಬಲ ಹೇಗಿರುತ್ತೆ ಬೆಂಬಲ ಇರುತ್ತೆ ಮೇಡಮ್ ಈ ಮೈತ್ರಿ ಅಭ್ಯರ್ಥಿ ಅಂದ್ಮೇಲೆ ಪಕ್ಷದ ಘೋಷಣೆ ಬಂದ್ರೆ ಬೆಂಬಲ ಇದ್ದೇ ಇರುತ್ತೆ ಈಗಿರುವಂತಹ ಸಿಟ್ಟಿಂಗ್ ಎಂ ಪಿ ಅಂತಂದ್ರೆ ಅದು ಸುಮಲತಾ ಅಂಬರೀಶ್ ಅವರು ಅವರು ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ ಹೇಗೆ ಅಭಿವೃದ್ಧಿ ಮಾಡಿದ್ದಾರೆ ಮೇಡಮ್ ತಕ್ಕಮಟ್ಟಕ್ಕೆ ಮಾಡಿದ್ದಾರೆ ಸುಮಾರು ಅಭಿವೃದ್ಧಿ ಮಾಡಿದ್ದಾರೆ ಮೇಡಮ್ ಒಂದು ಹಾಸ್ಪಿಟ್ಲ್ ಮಾಡಿಸಿದ್ದಾರೆ 100 ಬೆಡ್ ಒಂದು ಆ ಥರ ಸುಮಾರು ಅಭಿವೃದ್ಧಿ ಇದೊಂದು ಇದು ಮಾಡಿಸಿದ್ದಾರೆ ಈ ಥರ ಅಭಿವೃದ್ಧಿ ಒಳಗಿವೆ ಹಲವಾರು ಜನ ಮಂಡ್ಯದಲ್ಲೇ ಹೇಳಿದ್ದಾರೆ ಸುಮಲತಾ ಅವರು ಅಭಿವೃದ್ಧಿ ಕೆಲಸಗಳು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಆ ಥರದವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಅಭಿವೃದ್ಧಿ ಸುಮಾರಾಗಿ ಮಾಡಿದ್ರೆ ಮೇಡಮ್ ಅವ್ರಿಗೆ ನಾವು ಅವ್ರಿಗೆ ಅವರಿದ್ದು ಅವ್ರ ಅಭಿಪ್ರಾಯ ಕೊಟ್ಟಿದ್ದಾರೆ ನಮ್ಮ ಅಭಿಪ್ರಾಯ ನಾವು ಕೊಡ್ತಾ ಇದೀವಿ ಅಷ್ಟೇ ಮೇಡಮ್ ಈಗ ಸುಮಲತಾ ಅಂಬರೀಶ್ ಅವರೇ ಪಕ್ಷೇತರವಾಗಿ ನಿಂತ್ಕೊಂಡ್ರೆ ನಿಮ್ಮ ಅಭಿಪ್ರಾಯ ಹೀಗೆ ಇರುತ್ತಾ ಇಲ್ಲ ಮೇಡಮ್ ನಮ್ದು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಯಾರು ಬರ್ತಾರೆ ಮೇಡಮ್ ಅವ್ರು ಮಾತ್ರ ಪಕ್ಷೇತರ ಕ್ಷೇತ್ರ ಯಾರು ಹಾಕಲ್ಲ ಮೇಡಮ್ ಮೈತ್ರಿ ಅಭ್ಯರ್ಥಿಗೆ ಯಾರೇ ಬಂದ್ರು ಅವ್ರಿಗೆ ಮಾಡೇ ಮಾಡ್ತೀವಿ ಮೇಡಮ್ ಮಂಡ್ಯದಲ್ಲಿ ಏನ್ ನಡೀತಾ ಇದೆ ಈಗ ಕಾಂಗ್ರೆಸ್ ಅಂತ ಹೇಳ್ತಿದಾರಾ ಅಥವಾ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಒಲವು ಜಾಸ್ತಿ ಇದೆಯಾ ನಮ್ಮ ಕುಮಾರಣ್ಣ ಅವ್ರು ಬರ್ತಾರೆ ಕ್ಯಾಂಡಿಡೇಟ್ ಆಗಿ ನಮ್ಮ ಅಭಿಪ್ರಾಯ ನಾವು ಕುಮಾರಣ್ಣ ಎಂ ಪಿ ಮಾಡ್ತೀವಿ ಅಕಸ್ಮಾತ್ ಕುಮಾರಸ್ವಾಮಿ ಅವರು ಬರಲ್ಲ ಅಂತಂದ್ರೆ ಅವ್ರು ಬಂದೇ ಬರ್ತಾರೆ ಮೇಡಮ್ ಇಲ್ಲ ನಿಖಿಲ್ ಅಣ್ಣ ಬಂದ್ರು ಮಾಡ್ತೀವಿ ಕುಮಾರಣ್ಣ ಬಂದ್ರು ಮಾಡ್ತೀವಿ ಪುಟ್ಟರಾಜ್ ಅವರು ಅವ್ರು ಬಂದ್ರು ಮಾಡ್ತೀವಿ ಮೇಡಮ್ ಇನ್ನೊಂದು ವಿಚಾರ ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ ನರೇಂದ್ರ ಮೋದಿ ಮೇಡಮ್ ನಮ್ಗೆ ಅವರು ಸೆಂಟ್ರಲ್ ಅಲ್ಲಿ ಅವ್ರು ಇರ್ಬೇಕು ಮೇಡಮ್ ಏನಾದ್ರು ಸೆಂಟ್ರಲ್ ಅಲ್ಲಿ ಮೋದಿ ಅವ್ರು ಇರ್ಬೇಕು ಅವ್ರು ಕೊಡ್ತಿರುವಂತಹ ಅಮೌಂಟ್ ಸರಿಯಾಗಿ ತಲುಪ್ತಿದ್ಯಾ ನಿಮ್ ತಿಂಗಳ ತಿಂಗಳ ತಲುಪ್ತೈತೆ ಮೇಡಮ್ ತಲುಪೈತೆ ನಮ್ಮ ತಂದೆಯವ್ರಿಗೆ ಬರುತ್ತೆ ತಿಂಗಳ ತಿಂಗಳ ನಾನೇ ಕರ್ಕೊ ಹೋಗ್ತೀನಿ ನಮ್ಮ ತಂದೆಯವ್ರನ್ನ ನಾನೇ ಎತ್ತಿಸ್ಕೊತೀನಿ ತಿಂಗಳ ತಿಂಗಳ ಬರ್ತೈತೆ ಅಮೌಂಟ್ ಕರೆಕ್ಟ್ ಆಗಿ ಬರ್ತೈತೆ ಮೇಡಮ್ ರಾಹುಲ್ ಗಾಂಧಿ ಅವರಾಗಿರ್ಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬಹುದು ಯಾಕೆ ಆಗ್ಬಾರ್ದು ಬೇಡ ಮೇಡಮ್ ನಮಗೆ ನಮ್ಗೆ ಇಷ್ಟ ಇಲ್ಲ ಮೇಡಮ್ ಅವಶ್ಯಕತೆ ಇಲ್ಲ ಅವರು ನಮ್ಮ ಮಂಡ್ಯದಲ್ಲೇ ಇವತ್ತು ಅವ್ರು ಎಂತಲ್ಲ ರಾಹುಲ್ ಗಾಂಧಿ ಅವರು ಒಬ್ರು ಬೇಕು ಬೇಕು ನಾಮಕರಿಸ್ದಾಗ ಕೆರಗೋಡಲ್ಲಿ ಒಂದು ಬಾವುಟ ಇಳಿಸಿದ್ರು ಅದಕ್ಕೆ ಅದೇನು ಸಾಕಲ್ವ ಮೇಡಮ್ ನಮ್ಗೆ ಅವರ ಅವಶ್ಯಕತೆ ಇಲ್ಲ ಸೆಂಟ್ರಲ್ ಅಲ್ಲಿ ಅಂತ ಈಗ ಮಂಡ್ಯದಲ್ಲಿ ಹಿಂದುತ್ವ ಅನ್ನುವಂತಹ ಮಾತೆ ಬರ್ತಾ ಇರಲಿಲ್ಲ ಒಂದಿಷ್ಟು ವರ್ಷಗಳ ಹಿಂದೆಯಿಂದ ಈಗ ಹಿಂದುತ್ವ ಅನ್ನುವಂತಹ ಮಾತು ಶುರುವಾಗಿದೆ ಅಂತ ಅನಿಸ್ತಾ ಇದೆಯಾ ನಿಮ್ಗೆ ಆ ಪ್ರಕರಣದಾದ್ಮೇಲೆ ಇತ್ತು ಮೇಡಮ್ ಅದೇನು ಗೊತ್ತಾ ಹೊರಗಡೆ ಬರ್ತಿರಲ್ಲ ಹೊರಗಡೆ ಬಂದು ಕೋಮುವಾದ ಅಂತ ಅಂದ್ಬಿಟ್ಟು ಮಾಡ್ಬಿಟ್ರು ಕೆರಗೋಡಲ್ಲಿ ತೆಗೆಸ್ಬಿಟ್ಟು ಈಗ ಒಂದು ಬಾವುಟ ಅದಕ್ಕೋಸ್ಕರನೇ ಮಾಡಿಸಿರೋದು ಅದನ್ನ ಅದು ಹಾಕಿದ್ರೆ ಏನಾಯ್ತಿತ್ತು ಮೇಡಮ್ ಇವ್ರಿಗೆ ರಾಜಕೀಯ ಮಾಡ್ಕೊಂಡು ತೆಗ್ಸಿದ್ರು ಅದನ್ನ ಏನು ಮಾಡ್ತಾರೆ ಹಿಂದೂಗಳು ಹೊರಗಡೆ ಬರಲೇಬೇಕು ಮೇಡಮ್ ಅವಾಗ ಕಾಪುಗಳಿಗೆ ಬರಲೇಬೇಕಲ್ವಾ ಬಂದ್ರು ಅಷ್ಟೇನೆ ಹಿಂದುತ್ವ ಇತ್ತು ಆಗ್ಲಿಂದನು ಈಗ ಜೋರಾಗಿ ಇನ್ನೂ ಇದು ಮಾಡ್ಕೋತ ಬಾವುಟ ತೆಗ್ಸೋ ಅವಶ್ಯಕತೆ ಇರಲಿಲ್ಲ ಅಂತನ ಹೌದು ಇರಲಿಲ್ಲ ಮೇಡಮ್ ಅವಶ್ಯಕತೆ ಇರಲಿಲ್ಲ ಮೇಡಮ್ ಈಗ ಅದಕ್ಕೆ ಅವಮಾನ ಮಾಡೋ ಫ್ಲಾಗ್ ಆರಿಸಿದ್ರು ಫ್ಲಾಗು ಅದಕ್ಕೂ ಟೈಮ್ ಇಲ್ವ ಮೇಡಮ್ ಆರಿಸಿಕೆ ಅದನ್ನ ಅದಕ್ಕೆ ಫ್ಲಾಗ್ ಅವಮಾನ ಮಾಡ್ದಂಗೆ ಆಗ್ಲಿಲ್ವ ಮೇಡಮ್ ಇವರು ಅದಕ್ಕೋಸ್ಕರ ಇವರು ರಾಜಕೀಯ ಮಾಡಿಕೋಸ್ಕರ ರಾಜಕೀಯ ಮಾಡ್ಕೊಂಡು ಇದು ಮಾಡ್ಕೊಳೋದು ಅಷ್ಟೇ ಅದನ್ನ ಮಾಡೋದು ಈಗ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ವರ್ಸಸ್ ಮೋದಿ ಅಲೆ ಅಂತಾನೆ ಹೇಳ್ತಾ ಇದ್ದಾರೆ ನಿಜಕ್ಕೂ ಹೌದು ಅಂತ ಅನ್ಸುತ್ತಾ ಗ್ಯಾರಂಟಿ ಗ್ಯಾರಂಟಿ ಏನ ಈಗ ಅಲೆಲ್ಲಿ ಬರಲ್ಲ ಮೇಡಮ್ ಓನ್ಲಿ ಸೆಂಟ್ರಲ್ ಮೋದಿ ಅಲೆ ಕೊಚ್ಕೊಂಡು ಹೋಗ್ಬಿಡ್ತಾರ ಗ್ಯಾರಂಟಿಗಳು ಪಕ್ಕ ಮೇಡಮ್ ಕೊಚ್ಕೊಂಡು ಹೋಗುತ್ತೆ ಇವ್ರು ಹೇಳ್ತಾರೆ ಒಬ್ರು ನಮ್ಮ ಇವರು ನಾಗಮಂಗ್ಲ ಇವರವರಲ್ಲ ಅವರು ನೀವು ಎಲೆಕ್ಷನ್ ನಮ್ಗೆ ಓಟ್ ಹಾಕೋರೆ ಮಾತ್ರ ಮಾಡ್ತೀವಿ ಮುಂದೂದ ಏನಾದ್ರು ಗ್ಯಾರಂಟಿ ಅಂತಂತಾರೆ ಈ ತರ ಇದು ಮಾಡ್ತಾರೆ ಮೇಡಮ್ ಬ್ಲಾಕ್ ಮೇಲ್ ತರ ಆಗುತ್ತೆ ಅಂತ ಬ್ಲಾಕ್ ಮೇಲ್ ಅಲ್ಲಿ ಹೇಳಲ್ಲ ಮೇಡಮ್ ಈಗ 3 ದಿನ ಹೇಳಿರೋದು ಮಾತು ನೀವು ಓಟ್ ಹಾಕೋದ್ರೆ ಮಾತ್ರ ನಾವು ಮಾಡ್ತೀವಿ ಗ್ಯಾರಂಟಿಗಳು ಅಂತಂತಂದ್ರೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಬೇಕಾಗಿತ್ತು ಬೇಡವಾಗಿತ್ತು ಅವ್ನಿಗೆ ನಮಗೆ ಬೇಕಾಗಿರಲಿಲ್ಲ ಮೇಡಮ್ ಏನು ಗೊತ್ತಾ ಮೇಡಮ್ ಫಸ್ಟ್ ಆಫ್ ಆಲ್ ರೈತರಿಗೆ ಬೆಂಬಲ ಬೆಲೆ ಅವಶ್ಯಕತೆ ಇವತ್ತು ಬಂದು ಬರಗಾಲ ಮಳೆ ಇಲ್ಲ ಕಾಲು ನೀರು ಬಿಡ್ಬೋದು 90 ಅಡಿ ಹತ್ತತ್ರ ಐತೆ ಕೆ ಆರ್ ಎಸ್ ಅಲ್ಲಿ ಕಾಲುವೆ ನೀರು ಬಿಡ್ಬೋದು ಇವರು ರಾಜಕೀಯ ಮಾಡ್ಕೊಂಡು ತಮಿಳ್ನಾಡಿಗೆ ನೀರು ಬಿಡ್ತಾರೆ ಹೊರತು ನಮಗೆ ಕಾವಲಿ ಕೆಲಸ ಮಾಡ್ತಂದ್ಬಿಟ್ಟು ಸುಮ್ಮನೆ ಮಾಡಿಸ್ ಸ್ಟಾರ್ಟ್ ಮಾಡಿಸ್ಬಿಟ್ಟು ನೀವು ಇದು ಮಾಡ್ತಾ ಕೂತವ್ರೆ ನಿಲ್ಲಿಸ್ಬಿಟ್ಟು ರೈತರು ಕೊಟ್ಟರೆ ಸ್ಟಾರ್ಟ್ ಮಾಡಿಸ್ಬೋದಲ್ಲ ಮೇಡಮ್ 8 ಟಿ ಎಮ್ ಸಿ ನೀರನ್ನ ತಮಿಳ್ನಾಡಿಗೆ ಬಿಟ್ಟಿರುವಂತಹ ವಿಚಾರವಾಗಿ ನಿಮಗೆ ಏನು ಅಭಿಪ್ರಾಯ ಇದೆ ತಮಿಳ್ನಾಡಿಗೆ ಮೇಡಮ್ ನೀರು ಅವ್ರಿಗೆ ಅವಶ್ಯಕತೆ ಇಲ್ಲ ಬೇಕು ಬೇಕಂತ ಇನ್ನೂ ರಾಜಕೀಯ ಮಾಡಿ ಬಿಡ್ತಾ ಇದಾರೆ ಹೊರತು ಅಲ್ಲಿಗೆ ಇವ್ರಿಗೆ ಸೀಟ್ಗೊಳ್ಬೇಕು ಅಲ್ಲಿ ಕೇಂದ್ರದಲ್ಲಿ ಬರೀಗೆ ಆ ವಿಚಾರವಾಗಿ ರಾಜಕೀಯ ಮಾಡಿ ಬಿಡ್ತಾರೆ ಹೊರತು ನಮಗಿಲ್ಲ ಅನ್ಯಾಯ ಮಾಡ್ತಾವ್ರೆ ಇಲ್ಲಿ ಇಲ್ಲಂಗ್ರೆ ಇಲ್ಗಳು ಸೀಟ್ಗಳು ಬೇಡ ಮೇಡಮ್ ಕರ್ನಾಟಕ ಜನಗಳು ಸೀಟ್ಗಳು ಬೇಡ ಅವ್ರಿಗೆ ಎಂ ಪಿ ಸೀಟ್ಗಳು ಆದ್ದರಿಂದ ನಮಗೆ ಕಾಂಗ್ರೆಸ್ ಮೇಡಮ್ ಇಲ್ಲಲ್ಲ
ತೊಲಗಿಬಿಡ್ಬೇಕು ಮೇಡಮ್, ದೇಶದಿಂದನೇ ತೊಲಗಿಸ್ಬಿಡ್ಬೇಕು ಅಂತಲೇ ಇರೋದು ಮೇಡಮ್. ಸರ್, ಇನ್ನೊಂದು ವಿಚಾರ ಅಂತಂದ್ರೆ ಇಲ್ಲಿನ MLA ಅವರು ಸರಿಯಾಗಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತಿದ್ದಾರೆ? ಅಭಿವೃದ್ಧಿ ಕೆಲಸ ಅಂತೇನಿಲ್ಲ ಮೇಡಮ್, ಅವರು ಸೆಂಟ್ರಲ್ ಇಂದ ಬರೋವೆಲ್ಲ ಅವ್ರ ಫೋಟೋ ಹಾಕಿಸ್ಕೋತಾರೆ, ಅವ್ರು ಬರೀ ಫೋಟೋ ಹಾಕಿಸ್ಕೊಂಡು ಫ್ರೇಮ್ ಹಾಕಿಸ್ಕೊಂಡು ಮಾಡ್ತಾವ್ನಿ ಅಂತ ಹೇಳ್ಕೋಬೇಕು ಅಷ್ಟೇ. ಅವರು ಅಭಿವೃದ್ಧಿ ಏನಿಲ್ಲ ಅವ್ರದ್ದು. ಸರ್, ನೀವು ಹೇಳಿರೋ ಪ್ರಕಾರ 2019 ಚುನಾವಣೆ ಆಗಿತ್ತಲ್ವಾ, ಆಗ ಕಾಂಗ್ರೆಸ್ JDS ಮೈತ್ರಿಯಲ್ಲಿ ಇತ್ತು, ಈಗ ನೀವು JDS ಅಂತ ಹೇಳ್ತಾ ಇದ್ದೀರಾ, ಆಗ ಯಾಕೆ ಆ ಒಂದು ಧ್ವನಿ ಬಂದಿಲ್ಲ? ಆಗ್ಲೂ JDS ಮೇಡಮ್, ನಾವಿದ್ದು ಆಗ್ಲೂ JDS ಮತ್ತೆ ಗೆಲ್ಸಿಲ್ವಲ್ಲ? ಗೆಲ್ಸಿ ಓಟ್ ಹಾಕಿದೀವಿ ಮೇಡಮ್, ನಾವು ಗೆಲ್ಲಿಲ್ಲ ನಾವೇನ್ ಮಾಡಿಕ್ಕಾಗುತ್ತೆ ಮೇಡಮ್, ಇಲ್ಲಿ ಬಾಕಿ ಓಟ್ ಹಾಕ್ಬೇಕಾಯ್ತಲ್ವಾ. ಬಿಜೆಪಿ ಈಗಿನ ಬಿಜೆಪಿ JDS ಮೈತ್ರಿಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗಿನ JDS ಬಿಜೆಪಿ ಮೈತ್ರಿ ನಮ್ ಕುಮಾರಣ್ಣವರು ಮೇಡಮ್ ಆಗ್ಲೇ ಈ ಕೆಲಸ ಮಾಡಿದ್ರೆ ಇವತ್ತು ಎಷ್ಟೋ ಇದಾಗಿರೋದು ಮಂಡ್ಯದಲ್ಲಿ. ಅವರು ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿಯಾಗಿ ಬಿಜೆಪಿ ಪ್ರಧಾನಮಂತ್ರಿಗೆ ನೆಮ್ಮದಿಯಾಗಿರುವ ನಮ್ಮ ರೈತರು ನಮ್ಮ ಜನಗಳೆಲ್ಲ ನೆಮ್ಮದಿಯಾಗಿರೋರು. ನಮ್ಮ ಕುಮಾರಣ್ಣವ್ರು ಈಗ ಮಾಡಿದ ಕೆಲಸ ಆಗ್ಲೇ ಮಾಡ್ಬೇಕಾಯ್ತು, ಬಟ್ ಲೇಟ್ ಆಗೈತೆ, ಮುಂದೇನು ಮಾಡ್ತೀವಿ. ಈಗ ಹಾಗಾದ್ರೆ ನೆಮ್ಮದಿಯಾಗಿದ್ದಾರೆ ಅಂತನಾ ಇವರು ರೈತರೆಲ್ಲ? ರೈತರಲ್ಲಿ ನೆಮ್ಮದಿಯಾಗಿದ್ರೆ ಮೇಡಮ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಎಲ್ಲಿ ನೆಮ್ಮದಿಯಾಗಿರುತ್ತೆ ಮೇಡಮ್? ಅವ್ರು ಬಂದಾಗೆಲ್ಲ ಬರೀ ಬರಗಾಲ ಬರಗಾಲ ಬರಗಾಲನೇ. ಅದು ಯಾಕೆ ಹೇಳ್ತೀರಾ ಸರ್? ಅಯ್ಯೋ ಮೇಡಮ್, ತಗೊಳ್ಳಿ ಮೇಡಮ್, SM ಕೃಷ್ಣ ಅವ್ರು ಮಾಡಿದ್ರು ಅವಾಗಲೂ ಬರಗಾಲ ಹೊಡೀತು. ಈ ಸಿದ್ದರಾಮಯ್ಯ ಯಾವ ಕಾಲು ಇಡ್ತಾರೆ ಅವ್ ಬರೀ ಬರಗಾಲನೇ, ಮಳೆ ಇಲ್ಲ ಬೆಳೆ ಇಲ್ಲ, ಸುಮ್ಮನೆ ಇರೋ ನೀರನ್ನು ಕೊಡ್ದೆ ತಮಿಳ್ನಾಡು ಕೊಡ್ತಾವ್ರೆ, ಏನು ಮಾಡೋದು ಹೇಳಿ ಮೇಡಮ್? ಕಾವಲಿಸ್ಟ್ ಆಗಿ ಕೆಲಸ ನಡೀತದೆ ಅಂತಾರೆ, ಒಳ್ಳೆ ನೆಪಕ್ಕಷ್ಟೇ. ಹಾಗಾದ್ರೆ ಬಿಜೆಪಿ ಅವ್ರ ಸರ್ಕಾರ ಬಂತು ಅಂತಂದ್ರೆ ಮಳೆ ಆಗುತ್ತೆ ಅಂತಾನಾ ನಿಮ್ಮ ಅರ್ಥ? ಮೇಡಮ್, ಬಿಜೆಪಿ ಸರ್ಕಾರ ಬಂದ್ರೆ ಹೋಗುತ್ತೆ, ನಮ್ಗೆ ಕುಮಾರಣ್ಣ ಬಂದ್ರೆ ಅಂತ ಇನ್ನೂ ತಡೆದಂತೂ ನಿಲ್ಸಿಗಾಗಲ್ಲ ಮೇಡಮ್. ತಮಿಳ್ನಾಡು ಬೇಡ ಬೇಡ ಕೊಡ್ತಲೇ ಇರ್ತೀವಿ, ಆ ಥರ ಬರುತ್ತೆ ಮಳೆ, ಅದೇ ಹೋಗುತ್ತೆ ಮಳೆ. ಮಳೆ ಬಂತು ಅಂತಂದ್ರೆ ತಮಿಳ್ನಾಡಿಗೆ ನೀರು ಕಳಿಸ್ತಾ ಇರೋದೇ, ಅವರೇ ಬೇಡ ಬೇಡ ಅಂತ ನಮ್ಮ ಕುಮಾರಣ್ಣ ಕಾಲಿಟ್ರೆ ಸಾಕು, ಬಂದೇ ಬರ್ತದೆ. ಓಕೆ ಸರ್, ಈಗ 28 ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ, ಈ 28 ಕ್ಷೇತ್ರಗಳಲ್ಲಿ ಎಷ್ಟು ಅಭ್ಯರ್ಥಿಗಳು ಅಥವಾ ಎಷ್ಟು ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಗೆಲ್ಲಬಹುದು, ಹಾಗೆ ಎಷ್ಟು ಸೀಟನ್ನು ಬಿಜೆಪಿ JDS ಮೈತ್ರಿ ಗೆಲ್ಬಹುದು? ಮೇಡಮ್, ಬಿಜೆಪಿ JDS ಮೈತ್ರಿ ಎಲ್ಲಿ ಕೊಡ್ತಾರೆ ನಾವು ಗೆಲ್ತೀವಿ, ನಾವು ಹೇಳ್ತೀವಿ, ನಾವು ಹೇಳ್ಬೋದು 28 ಗೆಲ್ತೀವಿ ನಾವು. ಮೇಡಮ್, ಕಾಂಗ್ರೆಸ್ ರಾಜ್ಯ ಕಳಿಸ್ಬಿಡ್ಬೇಕು, ಇನ್ನು ಲೈಫಲ್ಲಿ ಕಾಂಗ್ರೆಸ್ ಬರಬಾರ್ದು, ಆ ಥರ 28 ಗೆಲ್ತೀವಿ ಮೇಡಮ್. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ನಿಮ್ಮ MP ಯಾರಾಗಬೇಕು ಸರ್? ಮೇಡಮ್, BJP ಅಭ್ಯರ್ಥಿ ಯಾರಾದರೂ ಪರವಾಗಿಲ್ಲ, ಯಾರಾದರೂ ಪರವಾಗಿಲ್ಲ. ಈಗ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅವ್ರನ್ನ ಎಲೆಕ್ಟ್ ಮಾಡ್ತಾ ಇದ್ದಾರೆ, ಅವರು ಎಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ BJP JDS ಮೈತ್ರಿಯಿಂದ ತುಂಬ ಜನರ ಹೆಸರು ಕೇಳ್ಬರ್ತಾ ಇದೆ, ಅದರಲ್ಲಿ ಸುಮಲತಾ ಅಂಬರೀಷ್ ಅವರಾಗಿರ್ಬಹುದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಪುಟ್ರಾಜ್ ಅವರಾಗಿರ್ಬೋದು. ನಿಮ್ಗೆ ಯಾರಾದರೂ ಉತ್ತಮ ಅಂತ ಅನಿಸುತ್ತೆ, ಯಾರಿಗೆ ಸೀಟ್ ಕೊಡಬೇಕು? ಮೇಡಮ್, ಸುಮಲತಾ ಆದರೆ ಬೆಸ್ಟು, ಅದರಲ್ಲಿ ಅವ್ರಿಗೆ ಸಿಗಲಿಲ್ಲ ಅಂದರೆ ಬೇರೆಯವ್ರಿಗೆ ಸಿಕ್ಕಿದ್ರು ನಾವು BJP JDS ಇದ ಪಡೋದು. ನಿಖಿಲ್ ಕುಮಾರಸ್ವಾಮಿ ಅವರಿಗಾಗಿರ್ಬೋದು, ಪುಟ್ರಾಜ್ ಅವರಾಗಿರ್ಬೋದು, ಟಿಕೆಟ್ ಸಿಕ್ಕರೆ ಏನಾಗುತ್ತೆ? ಅವ್ರಿಗೂ ಎಲೆ ಮಾಡ್ತೇನೆ, ಬೆಂಬಲ ಇದೆ. ಹೌದು, ಬೆಂಬಲ. ಹಾಗಾದ್ರೆ ಈಗ ಸಿಟ್ಟಿಂಗ್ MP ಆದವರು ಅಂತಂದ್ರೆ ಅದು ಸುಮಲತಾ ಅಂಬರೀಷ್ ಅವರು, ಏನೆಲ್ಲ ಕೆಲಸಗಳು ಕಾರ್ಯಗಳು ಅಭಿವೃದ್ಧಿಗಳು ನಿಮ್ಗೆ ಅಷ್ಟೊಂದು ಇಷ್ಟ ಆಗಿದೆ? ಮೇಡಮ್, ಕೇಂದ್ರೀಯ ವಿದ್ಯಾಲಯ ಅಂತ ಬಿ ಹೊಸೂರು ಕಾಲೋನಿಲಿ ಇತ್ತು, ಅದು ಏನಂದ್ರೆ ಜೋರಾಗಿ ಗಾಳಿ ಬಿದ್ದರೆ ಬಿದ್ದೋಗೋ ರೇಂಜಲ್ಲಿ ಇತ್ತು. MP ಅನುದಾನದಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ, ಮತ್ತು ದೊಡ್ಡ ಆಸ್ಪತ್ರೆಯಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ಆಸ್ಪತ್ರೆ ಕಮ್ಮಿ ಇತ್ತು, ಅದು 100 ಸಾಮರ್ಥ್ಯ ಆಸ್ಪತ್ರೆ ಅಲ್ಲೊಂದು ಮಾಡವ್ರೆ. ಮತ್ತು ಇದು ನೋಡಿ, ಅಂಡರ್ ಪಾಸು, ಮತ್ತು ರೈಲ್ವೆ ಸ್ಟೇಷನಲ್ಲಿ ಎಸ್ಕಲೇಟರ್ ವಯಸ್ಸಾದವರು ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಅದು ಮಾಡವ್ರೆ ಮೇಡಮ್, ಸುಮಾರು ಕೆಲಸ ಮಾಡಿಕೊಟ್ಟವ್ರು. ಸುಮಲತಾ ಅಂಬರೀಷ್ ಅವರಿಗೆ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಈ ಒಂದು ಮಂಡ್ಯ ಕ್ಷೇತ್ರದಲ್ಲಿ, ಅಂಥವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್, ಮಾತಾಡೋರಿಗೆ ಏನಾದರೂ ಆದರೆ ಅವ್ರು ಮಾತಾಡೋರು ಇದ್ರೆ ತಾನೇ ಅವ್ರಿಗೆ ಒಂದು ಬೆಲೆ. ಹಾಂ, ಓಕೆ. ಈಗ ಸುಮಲತಾ ಅವರು ಪಕ್ಷೇತರವಾಗಿ ನಿಂತ್ಕೊಂಡ್ರೆ ಅವ್ರನ್ನು ಗೆಲ್ಲಿಸ್ತೀರಾ ಹಾಗಾದರೆ? ಅಂದರೆ ನೋಡಬೇಕು ಮೇಡಮ್, ಆದಷ್ಟು ಅವರು BJP ಇರ್ತಾರೆ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಇನ್ನೊಂದು ವಿಚಾರ ಅಂತಂದರೆ ಈ ಒಂದು ಮಂಡ್ಯ ಕ್ಷೇತ್ರದಲ್ಲಿ ಎಲ್ಲ ಏನು ಹೇಳ್ತಾ ಇದ್ದಾರೆ, BJP JDS ಮೈತ್ರಿ ಬಗ್ಗೆ ಮಾತನಾಡ್ಕೊಳ್ತಾ ಇದ್ದಾರಾ ಅಥವಾ ಸ್ಟಾರ್ ಚಂದ್ರು ಅವರ ಬಗ್ಗೆ ಮಾತನಾಡ್ಕೊಳ್ತಾ ಇದ್ದಾರಾ? ಜಾಸ್ತಿ BJP JDS ಮೈತ್ರಿ ಬಗ್ಗೆನೇ ಮಾತಾಡ್ತಾ ಇರೋದು ಮೇಡಮ್. ಸ್ಟಾರ್ ಚಂದ್ರು ಅಂತ ಈಗ ನಮಗೆ ಸ್ವಲ್ಪ ಒಂದು 2-3 ತಿಂಗಳಿಂದ ಅಷ್ಟೇ ನಮಗೆ ಎಲ್ಲ ಗೊತ್ತಾಗಿರೋದು, ಆ ಒಂದು ಕಾರಣ. ಹೌದು. ಓಕೆ, ಇನ್ನೊಂದು ವಿಚಾರ ಅಂತಂದರೆ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಪ್ರಧಾನಿ ನರೇಂದ್ರ ಮೋದಿ ಅವರೇ. ಅವರೇನೇ ಅಲ್ವ ಮೇಡಮ್, ಈಗ 10 ವರ್ಷದಿಂದ ನಮಗೆ ಅವ್ರ ಕೆಲಸ ಎಲ್ಲ ನೋಡ್ಕೊ ಬಂದಿದ್ದೀವಿ, ನೆಕ್ಸ್ಟ್ ಅವರೇ ಆದರೆ ಇನ್ನೂ ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ. ಹೌದು ಮೇಡಮ್. ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಯಾಕೆ ಆಗ್ಬೋದು? ಇಷ್ಟ ಇಲ್ಲ ಮೇಡಮ್. ಹೇಳಿ. ಅವ್ರ ಕೆಲಸಗಳೇ ನೋಡಿಲ್ವಲ್ಲ ಮೇಡಮ್.
10 ವರ್ಷದಿಲ್ಲ ಅವ್ರು ಏನು ಇದೆಲ್ಲ ಸುಮಾರು ವರ್ಷದಿಂದನೇ ಮಾಡ್ಬೋದಿತ್ತಿದ್ದು. ಈಗ ನರೇಂದ್ರ ಮೋದಿನೇ ಬಂದು ಮಾಡಬೇಕಾಗಿತ್ತ? ವಂದೇ ಭಾರತ್ ಆಗಿರ್ಬೋದು, ಜಲ್ ಜೀವನ್ ಮಿಷಿನ್ ಆಗಿರ್ಬೋದು, ಸುಮಾರು ನರೇಂದ್ರ ಮೋದಿ ಬಂದಮೇಲೇ ಅವೆಲ್ಲ ಮಾಡಿದ್ದು. ಅದೇ ಅವ್ರ ಪೀರಿಯಡಲ್ಲೇ ಮಾಡ್ಬೋದಿತ್ತಲ್ಲ, ಯಾಕೆ ಒಬ್ಬರಿಗೆ ಅಧಿಕಾರವನ್ನು ಅಂದರೆ ಹೊಸಬರಿಗೆ ಅಧಿಕಾರವನ್ನು ಕೊಟ್ಟು ನೋಡಬೇಕು ಅಂತ ಅನಿಸ್ತಾ ಇಲ್ವ ಸರ್ ನಿಮಗೆ? ಇಲ್ಲ ಮೇಡಮ್, ಪ್ರಧಾನಿ ವಿಷಯದಲ್ಲಿ ಹೊಸಬ್ರು ಕೂಡ ಮಾತೇ ಇಲ್ಲ. ಆದರೆ ಅದಕ್ಕೆ ಇದಿರ್ಬೇಕು ಮೇಡಮ್, ಯಾವ ಥರ ನಡ್ಸ್ಕೊಂಡು ಹೋಗ್ತೀವಿ ಏನು ಎತ್ತ. ಇಲ್ಲಿನ ಎಮ್ ಎಲ್ ಎ ಅವರು ಸರಿಯಾದ ಕೆಲಸವನ್ನು ಮಾಡ್ತಿದ್ದಾರಾ, ಅಭಿವೃದ್ಧಿ ಕೆಲಸವನ್ನು ಮಾಡ್ತಿದ್ದಾರಾ, ಜನಸಾಮಾನ್ಯರ ಕೈಗೆ ಸಿಗ್ತಾ ಇದ್ದಾರಾ, ಹೇಗೆ ಸಿಗ್ತಾರೆ ಮೇಡಮ್? ಅಂದರೆ ಅಭಿವೃದ್ಧಿ ಕೆಲಸ ಅಂತ ಅಂದರೆ ಈಗೆಲ್ಲ ಗುದ್ಲಿ ಪೂಜೆ ಮಾಡ್ತಾವ್ರೆ, ನೆಕ್ಸ್ಟು ಅದು ಯಾವ ಮಟ್ಟಿಗೆ ಅನುಷ್ಠಾನ ಆಗುತ್ತೆ ನೋಡಬೇಕು. ಎಲ್ಲರೂ ಹಾಗೆ ಹೇಳ್ತಿದ್ದೀರಾ, ಮಂಡ್ಯದಲ್ಲಿ ಗುದ್ಲಿ ಪೂಜೆ ಮಾಡಿದ್ದಾರೆ ಎಮ್ ಎಲ್ ಎ ಅವರು, ಗುದ್ಲಿ ಪೂಜೆ ಮಾಡಿದ್ದಾರೆ ಅಂತ ಹೇಳಿ, ಅದು ಬಿಟ್ಟು ಮುಂದೆ ಏನು ಮಾಡಿದ್ದಾರೆ ಅವರು? ಅದು ಬಿಟ್ಟು ಇನ್ನೇನು ಮಾಡಿಲ್ಲ, ನೆಕ್ಸ್ಟು ಅದೆಲ್ಲ ಅನುಷ್ಠಾನಕ್ಕೆ ಬಂದಮೇಲೆ ಗೊತ್ತಾಗುತ್ತೆ ಏನು ಮಾಡೋರು ಅಂತ. ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅವ್ರ ಗ್ಯಾರಂಟಿ ಏನು ಮೇಡಮ್, ಅದು ಕೆಲಸ ಕೊಡಬೇಕು ಮೇಡಮ್, ಯಾರಿಗೂ ಫ್ರೀಯಾಗಿ ಊಟ ಕೂರ್ಸಿಗೆ ಊಟ ಹಾಕ್ಬಾರ್ದು, ಕೆಲಸ ಮಾಡಿ ಆವಾಗ ದುಡ್ಡು ಕೊಟ್ಟರೆ ಏನೋ ಒಂಥರ ಗ್ಯಾರಂಟಿಗೆಲ್ಲ. ನಿಮ್ಗೆ ಇಷ್ಟ ಇರಲಿಲ್ವಾ ಬಿಟ್ಟು ಗ್ಯಾರಂಟಿಗಳು? ಇಲ್ಲ ಮೇಡಮ್. ಕೊಡದೆ ಹೋದ್ರು ನಡೀತು? ಹೌದು ಮೇಡಮ್. ಈಗ ಮೋದಿ ಅಲೆ ವರ್ಸಸ್ ಸಿದ್ದರಾಮಯ್ಯನ ಗ್ಯಾರಂಟಿ ಅಂತಾನೆ ಮಾತನಾಡ್ಕೊಳ್ತಾ ಇದ್ದಾರೆ, ಆ ಅಲೆ ಒಳಗಡೆ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಇರುತ್ತಾ ಹೇಗೆ? ಇಲ್ಲ ಮೇಡಮ್, ಏನೋ ಕರ್ನಾಟಕದಲ್ಲಿ ಒಂದು ಅಲೆ ಇತ್ತು ಗೆದ್ದುಬಿಟ್ರು, ಬೇರೆ ಕಡೆ ಎಲ್ಲೂ. ಮತ್ತೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯಯಾತ್ರೆ ಮಾಡ್ತಿದ್ದಾರಲ್ರಿ ಮೇಡಮ್, ಅಲ್ಲೇ ನೀವೇ ನೋಡ್ತೀರ, ನಿಮ್ಮ ಪ್ರೆಸ್ನವ್ರೇ ವಿಡಿಯೋ ಕವರೇಜ್ ಎಲ್ಲ ಮಾಡ್ತಾ ಇರೋದು, ಅಲ್ಲಿ ಎಷ್ಟು ಜನ ಸೇರಿರ್ತಾರೆ ನೀವೇ ನೋಡಿರ್ತೀರಲ್ವಾ? ಅಷ್ಟೇ ಅಷ್ಟೇ ಅಂತೀರಾ? ಹಾಂ. ಇನ್ನೊಂದು ವಿಚಾರ ಏನು ಅಂತಂದರೆ, ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಬಗ್ಗೆ ಮಾತನಾಡಬೇಕು ಅಂತಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಗೆ ಖುಷಿ ಆಗಿದೆಯಾ ಹೇಗೆ? ಖುಷಿ ಇದೆ ಮೇಡಮ್, ಖುಷಿ ಇದೆ. ಇಬ್ಬರು ಇಲ್ಲಿ ನಮ್ಮ ನರೇಂದ್ರ ಮೋದಿಗೆ ಒಂದು ಒಳ್ಳೆ ಈ ಕಡೆಯಿಂದ ಬೆಂಬಲ ಕೊಟ್ಟಂಗಾಗುತ್ತೆ ನಮ್ಮ ಮಂಡ್ಯದಿಂದ. ಈಗ ಕಾವೇರಿ ನೀರು ಇದೆ ಅಲ್ವಾ, ಕಾವೇರಿ ನೀರನ್ನು ಇಂಟು ಟಿ ಎಮ್ ಸಿ ನೀರನ್ನು ತಮಿಳ್ನಾಡಿಗೆ ಬಿಟ್ಕೊಟ್ಟಿದ್ದಾರೆ, ಇಲ್ಲಿ ಕೂಡ ಬರಗಾಲದ ಪರಿಸ್ಥಿತಿ ಎದುರಾಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ರೈತರಿಗೆ ಕಷ್ಟ ಆಗ್ತಿದೆಯಾ ಹೇಗೆ ಏನು? ಮೇಡಮ್, ರೈತರಿಗೆ ಆದರೆ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿದೆ, ಯಾಕಂದರೆ ಈಗ ಕೆ ಆರ್ ಎಸ್ ಅಲ್ಲಿ ಈಗ ಮೊನ್ನೆ 4,000 ಟಿ ಎಮ್ ಸಿ ನೀರು ಬಿಟ್ಟವ್ರೆ, ಆದರೂ ಅವ್ರ ಸರ್ಕಾರ ಬಿಟ್ಟಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ಇಲ್ಲಿ ನಮ್ಮ ಶ್ರೀರಂಗಪಟ್ಟಣದಲ್ಲೇ ಹೋಗ್ತಾ ಇರುತ್ತೆ, ನಮ್ಗೆ ಗೊತ್ತಲ್ಲ ಮೇಡಮ್ ಎಲ್ಲಿಗೋಗುತ್ತೆ ಏನೋಗುತ್ತೆ ಅಂತ. ಆಗಲೇ ನಮ್ಮದು ಗದ್ದೆ ಇದೆ, ನಾವು ಈ ಸತಿ ಹಾಕಿದರೆ ಎರಡನೇ ಭತ್ತ ತೆಗಿಬೇಕಾಯಿತು, ಲಾಸ್ ಆಯಿತು ಅಂತೀರಾ? ಹೌದು ಮೇಡಮ್. ಸರ್, ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಒಂದು ರಾಜಕೀಯ ಅಥವಾ ಈ ಒಂದು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಈ ಒಂದು ಲೋಕಸಭಾ ಎಲೆಕ್ಷನ್ನಲ್ಲಿ ಮೋದಿ ಅವರು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಹಾಗೆ ರಾಹುಲ್ ಗಾಂಧಿ ಅವರು ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಗ್ಯಾರಂಟಿಗಳಿಗೆ ಮನಸೋತು ಜನ ಆ ಕಡೆ ಹೋಗ್ತಾರೆ ಅಂತ ಅನಿಸ್ತಾ ಇಲ್ವ? ಕಾಂಗ್ರೆಸ್ಗೆ ಹೋಗ್ತಾರೆ, ಅಲ್ಲಿ ಮನವೊಲಿತಾರೆ ಅಂತ ಅನಿಸ್ತಾ ಇಲ್ವ? ಇಲ್ಲ ಮೇಡಮ್, ಅವರು ಏನು ನಮಗೆ ಗ್ಯಾರಂಟಿನೇ ನಮಗೆ ನರೇಂದ್ರ ಮೋದಿ, ಅವರು ಗ್ಯಾರಂಟಿನೇ ನರೇಂದ್ರ ಮೋದಿ, ಇನ್ಯಾವ ಗ್ಯಾರಂಟಿನೂ ನಮ್ಮ ಹತ್ರ ಎಲ್ಲೂ ವರ್ಕ್ ಆಗಲ್ಲ, ನಮ್ಮ ಹತ್ರ ಅನ್ನೋದಕ್ಕಿಂತ ಜನಗಳ ಹತ್ರ ಎಲ್ಲೂ ವರ್ಕ್ ಆಗೋದಿಲ್ಲ. ಓಕೆ, ಮೋದಿನೇ ನಮ್ಮ ಗ್ಯಾರಂಟಿ. ಸರಿ, 28 ಕ್ಷೇತ್ರಗಳಿದೆ, ಈ 28 ಕ್ಷೇತ್ರಗಳಲ್ಲಿ ಎಷ್ಟು ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಗೆಲ್ತಾರೆ, ಹಾಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಎಷ್ಟು ಕ್ಷೇತ್ರ ಬರುತ್ತೆ ಅಂತ ಅನಿಸುತ್ತೆ ಮೇಡಮ್? 28ಕ್ಕೆ 28 ಬಿ ಜೆ ಪಿ ಬರಬೇಕು ಅಂತವ್ರೆ, ಅಟ್ಲೀಸ್ಟ್ ಒಂದು 25-26 ಬಂದೇ ಬರುತ್ತೆ, ಇನ್ನು ಬಾಕಿದು ಕಾಂಗ್ರೆಸ್ ಬಂದರು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.